ओम शांति, ओम शांति, ओम शांति, ओम श्री शिव बाबा याद है। मुरली दिनांक 1/4
ಎರಡು ಸಾವಿರದ ಇಪ್ಪತ್ತ್ಮೂರು. ಮೀಠೆ ಬಚ್ಚೆ ಲಕ್ಷ ಸೋಪಸೆ ಆತ್ಮರೂಪಿ ವಸ್ತ್ರಕೋ ಸಾಫ್ ಕರೋ. ಅಂದರ್ ಮೇ ಕೊಯ್ ಬಿ ಮೈಲ್ ನಹೀ ರಹನಿ ಚಾಹಿಯೆ. ಶಿವ ಬಾಬಾ ಮಕ್ಕಳಿಗಾಗಿ ತಿಳಿಸ್ತಾರೆ, ಮಧುರ ಮಕ್ಕಳೇ, ಲಕ್ಷ ಎಂಬ ಸೋಪಿನಿಂದ ಆತ್ಮ ಎಂಬ ವಸ್ತ್ರವನ್ನು ಸ್ವಚ್ಛ ಮಾಡಿಕೊಳ್ಳಿರಿ. ಒಳಗಡೆ ಯಾವುದೇ ಮೈಲಿಗೆ ಇರಬಾರದು. ಪ್ರಶ್ನೆ ಕೇಳ್ತಾರೆ ಬಾಬಾ, ಪುರುಷಾರ್ಥಿ ಬಚ್ಚೆ ಕರ್ಮೋಂಕಿ ಕಿಸ್ಸ ಗುಹ್ಯ ಗತಿಕೋ ಜಾನ್ತೆ ಹುಯೇ. ಪುರುಷಾರ್ಥ ಮೇ ಸದಾ ತತ್ಪರ ರಹತೆ ಹೇ. ಪುರುಷಾರ್ಥಿ ಮಕ್ಕಳು ಕರ್ಮದ ಯಾವ ಗುಹ್ಯ ಗತಿಯನ್ನು ತಿಳಿದಿದ್ದರೂ ಕೂಡ ಪುರುಷಾರ್ಥದಲ್ಲಿ ಸದಾ ತತ್ಪರ ಇರುವರು. ಉತ್ತರ್, ಆತ್ಮಾ ಪರ ಅನೇಕ ಜನ್ಮಂಕೆ ಪಾಪ ಕರ್ಮಂಕ ಭೋಜ ಹೇ, ಅನೇಕ ಕಡೆ ಸಂಸ್ಕಾರ ಹೇ, ಉನ್ ಸಂಸ್ಕಾರಂಕೋ ಬಿಗರ್ ಯೋಗಕ್ಕೆ ಪರಿವರ್ತನ್ ನಹೀ ಕಿಯಾ ಜಾ ಸಕ್ತ. ಆತ್ಮಾ ಪರ ಕರ್ಮ ಕರ್ತೆ ಕರ್ತೆ ಬಿಲ್ಕುಲ್ ಮೈಲಿ ಹೋ ಚುಕ್ಕಿ ಹೇ, ಇಸ್ಲಿಯೇ ಇಸ್ಕೋ ಸಾಫ್ ಕರ್ನೆಕ್ಕೆ ಮೆಹನತ್ ಕರ್ನಿ ಹೇ. ವಹ ಯಾದಕ್ಕೆ ಸಿವಾಯ್ ಸಾಫ್ ನಹೀ ಹೋಗಿ. ಯಾದ ಮೇ ತೂಫಾನ್ ಬಿ ಆಯೆಂಗೆ ಲೇಕಿನ್ ಕಿತ್ನೆ ಬಿ ತೂಫಾನ್ ಆಯೆ ವ ಪುರುಷಾರ್ಥ ಮೇ ಸದಾ ಲಗೆ ರಹೆಂಗೆ. ಬಾಬರವರು ಉತ್ತರದಲ್ಲಿ ತಿಳಿಸ್ತಾರೆ, ಆತ್ಮನ ಮೇಲೆ ಅನೇಕ ಜನ್ಮಗಳ ಪಾಪ ಕರ್ಮದ ಹೊರೆ ಇದೆ, ಅನೇಕ ಕಠಿಣ ಸಂಸ್ಕಾರಗಳಿವೆ. ಆ ಸಂಸ್ಕಾರಗಳನ್ನು ಯೋಗದ ವಿನಃ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಆತ್ಮ ಪಾಪಕರ್ಮ ಮಾಡುತ್ತಾ ಮಾಡುತ್ತಾ ಸಂಪೂರ್ಣ ಮೈಲಿಗೆಯಾಗಿದೆ. ಆದ್ದರಿಂದ ಸ್ವಚ್ಛ ಮಾಡುವಲ್ಲಿ ಪರಿಶ್ರಮ ಎನಿಸುವುದು. ಅವರು ನೆನಪಿನ ವಿನಃ ಸ್ವಚ್ಛವಾಗಲು ಸಾಧ್ಯವಿಲ್ಲ. ನೆನಪು ಮಾಡುವಾಗ ಅನೇಕ ಬಿರುಗಾಳಿಗಳು ಬರುವವು, ಆದರೆ ಎಷ್ಟೇ ಬಿರುಗಾಳಿಗಳು ಬಂದರೂ ಅವರು ಪುರುಷಾರ್ಥದಲ್ಲಿ ಸದಾ ತೊಡಗಿರುವರು. ಗೀತ್ ಮೈ ಏಕ ನನ್ಹಾಸ ಬಚ್ಚಾ ಹೂಂ. ಹಾಡು, ನಾನೊಂದು ಪುಟ್ಟ ಮಗುವಾಗಿದ್ದೇನೆ. ಓಂ ಶಾಂತಿ. ಅಬ್ ಜೋ ಜೋ ಆಕರ್ಕೆ ಬಾಪಕ್ಕೆ ಬಚ್ಚೆ ಬಂತೆ ಹೇ, ವಹ ಖುದ್ ಹೀ ಕಹತೆ ಹೇ, ಹೇ ಬಾಬಾ ಮೈ ಅಭಿ ನಯಾ ಛೋಟಾ ಬಚ್ಚಾ ಹೂಂ. ಕೊಯ್ ಏಕ ಮಾಸ ಕಾ ಹೇ, ಕೊಯ್ ಆಠ ರೋಜ್ ಕಾ ಹೇ, ಯಹಾ ತೋ ಸಬ್ ಛೋಟೆ ಹೇ ನಾ, ನಯೆ ಬಚ್ಚೆ ಕಹೆಂಗೆ ಹಮ್ ಛೋಟೆ ಹೇ. ಕೊಯ್ ಕೋ ಬೀಸ್ ಕೊಯ್ ಕೋ ಪಂದ್ರ ವರ್ಷ ಹುಯೇ ಹೇ, ವೃದ್ಧಿ ಕೋ ಪಾತೆ ರಹತೆ ಹೇ. ಕಹತೆ ಹೇ ಬಚ್ಚಾ ತೋ ಬನಾ ಹೂ, ಪರಂತು ಹೂ ಛೋಟಾ ಬಚ್ಚಾ. ಬಾಬರವರು ಹೇಳ್ತಾರೆ, ಈಗ ಬಾಬನಿಗೆ ನಾವೆಲ್ಲರೂ ಸಹಿತ ಬಂದು ಇಲ್ಲಿ ಮಕ್ಕಳಾಗಿದ್ದೀವಿ. ಕೆಲವರು ಹೇಳ್ತಾರೆ, ಹೇ ಬಾಬಾ ನಾನಿನ್ನೂ ನಿನಗೆ ಚಿಕ್ಕ ಮಗುವಾಗಿದ್ದೀನಿ. ಕೆಲವರು ಬಾಬನಿಗೆ ಒಂದು ತಿಂಗಳ ಮಗು, ಕೆಲವರು ಎಂಟು ದಿನದ ಮಗು. ಅಂದರೆ ಕೆಲವರು ಒಂದು ತಿಂಗಳಿನಿಂದ ಕ್ಲಾಸಿಗೆ ಬರ್ತಿದ್ದಾರೆ, ಕೆಲವರು ಒಂದು ವಾರದಿಂದ ಕ್ಲಾಸಿಗೆ ಬರ್ತಿದ್ದಾರೆ. ಆದರೆ ಇಲ್ಲಿ ಎಲ್ಲರೂ ಸಹಿತ ಬಾಬನಿಗೆ ಚಿಕ್ಕ ಮಕ್ಕಳೇ ಆಗಿದ್ದಾರೆ. ನಾವಂತೂ ಈಗ ಬಾಬನಿಗೆ ಚಿಕ್ಕ ಚಿಕ್ಕ ಮಕ್ಕಳು, ಕೆಲ ಕೆಲವರು 20 ವರ್ಷದ ಮಕ್ಕಳು, ಕೆಲ ಕೆಲವರು 15 ವರ್ಷದ ಮಕ್ಕಳು. 15 ವರ್ಷಗಳಿಂದ 20 ವರ್ಷಗಳಿಂದ ಬಾಬನ ಮಗು ಆಗಿದ್ದಾರೆ. ಯಾರೇ ಇರಬಹುದು, ನಾವೆಲ್ಲರೂ ಸಹಿತ ಬಾಬನಿಗೆ ಚಿಕ್ಕ ಚಿಕ್ಕ ಮಕ್ಕಳು. ಹಮ್ಕೋ ಬಿ ಅಪ್ನ ವರ್ಷ ದೇ ದೇನಾ, ಯಾ ಹಮಾರೇ ಉಪರ್ ಬಿ ಜ್ಞಾನ ವರ್ಷ ಕರ್ನ. ಬಾಬಾ ನಾವೆಲ್ಲರೂ ನಿನಗೆ ಚಿಕ್ಕ ಮಕ್ಕಳಾಗಿದ್ದೀವಿ, ನೀನು ನಮ್ಮೆಲ್ಲರ ಮೇಲೆ ಜ್ಞಾನದ ಮಳೆಯನ್ನಾದರೂ ಸುರಿಸು, ಅಥವಾ ನಮಗೆ ಆಸ್ತಿಯನ್ನಾದರೂ ನೀಡು. ಜ್ಞಾನ ವರ್ಷಾತ್ ಹೋತಿ ಹೇನಾ, ಇನ್ಕೋ ಭಾಗ್ಯಶಾಲಿ ರತ್ ಕಹ ಜಾತ ಹೇ. ಜಿಸ್ನೇ ಜ್ಞಾನ ಗಂಗಾ ಲಾಯಿ ವಾ ಜ್ಞಾನ ಅಮೃತ ಲಾಯ ಉನ್ಕೆ ನಾಮ್ ಬಹುತ ಹೇ. ಬಾಬರವರು ಹೇಳ್ತಾರೆ, ಜ್ಞಾನ ವರ್ಷ ಆಗ್ತದೆ. ಬ್ರಹ್ಮ ಬಾಬರವರ ಶರೀರಕ್ಕೆ ಬಾಬಾ ಭಾಗ್ಯಶಾಲಿ ರಥ ಅಂತ ಕರೀತಾರೆ.
ಈ ರಥದ ಮೂಲಕವೇ ಜ್ಞಾನ ಗಂಗೆ ಜಗತ್ತಿಗೆ ಬಂದಿದೆ ಅಥವಾ ಜ್ಞಾನಾಮೃತವನ್ನು ಬಾಬಾ ತಂದಿದ್ದಾರೆ. ಬ್ರಹ್ಮ ಬಾಬರವರಿಗೆ ಅನೇಕ ಹೆಸರುಗಳಿದ್ದಾವೆ. ಭಾಗೀರಥ ಬಿ ಹೇ, ಅರ್ಜುನ್ ಬಿ ಹೇ, ದಕ್ಷ ಪ್ರಜಾಪತಿ ಬಿ ಕಹತೆ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮ ಬಾಬರವರಿಗೆ ಭಾಗೀರಥ, ಅರ್ಜುನ, ದಕ್ಷ ಪ್ರಜಾಪತಿ ಏನೆಲ್ಲ ಹೆಸರುಗಳಿದ್ದವು. ಹೈ ತೋ ಏಕ ಹಿ ಪ್ರಜಾಪಿತ ಜೋ ಸಭಿಕೋ ಲಕ್ಷ್ಯ ದೇತೆ ಹೇ. ಬಹುತ ಬಚ್ಚೆ ಆತೆ ಹೇ ಜಿನ್ಕೆ ವಸ್ತ್ರ ಬಿಲ್ಕುಲ್ ಮೈಲೆ ಪುರಾನೆ ಹೇ. ಬಾಬಾ ಹೇಳ್ತಾರೆ ಒಬ್ಬರೇ ಪ್ರಜಾಪಿತ ಬ್ರಹ್ಮ ಇವರೆಲ್ಲರಿಗೂ ಸಹಿತ ಲಕ್ಷ್ಯವನ್ನು ನೀಡುತ್ತಿದ್ದಾರೆ, ಗುರಿಯನ್ನು ಧ್ಯೇಯವನ್ನು ನೀಡ್ತಾ ಇದ್ದಾರೆ. ಭಾಳ ಜನ ಮಕ್ಕಳಲ್ಲಿ ಬರ್ತಾರೆ, ಎಲ್ಲರ ವಸ್ತ್ರಗಳು ಸಂಪೂರ್ಣ ಮೈಲಿಗೆಯಾಗಿ ಬಿಟ್ಟಿವೆ ಅಂತಾರೆ ಬಾಬಾ. ಕೊಯ್ ಕಪಡೆ ಕೈಸೆ ಹೇ, ಕೊಯ್ ಕೈಸೆ ಹೇ, ಕೊಯ್ ತು ಐಸೆ ಸಡೆ ಹುಯೆ ಜೋ ಸಡೆ ಹುಯೆ ಹೇ ಜೋ ಧೋನೆ ಸೇ ಕದಮ್ ಫಟ್ ಪಡ್ತೆ ಹೇ. ಬಾಪ್ ಕಹತೆ ಹೇ ಯಹ ಧೋಬಿ ಘಾಟ್ ಕಿತ್ನೆ ವರ್ಷೋ ಸೇ ಚಲ್ತಾ ಆ ರಹಾ ಹೇ, ಕಪಡೆ ದೋತೆ ಹಿ ಆಯೆ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಬಟ್ಟೆಗಳು ಕೆಲವೊಂದು ಒಂದು ರೀತಿ ಇವೆ, ಇನ್ನು ಕೆಲವೊಂದು ಇನ್ನೊಂದು ರೀತಿಯಿಂದ ಇವೆ. ಕೆಲವು ಬಟ್ಟೆಗಳಂತೂ ಎಷ್ಟು ಸವೆದು ಹೋಗಿದ್ದಾವಂದರೆ ಬೇಗ ವಾಶ್ ಆಗಲಿ ಅಂತ ಜೋರು ಪೆಟ್ಟು ಕೊಟ್ಟುಬಿಟ್ರೆ ಫಟ್ ಅಂತ ಒಮ್ಮಿಂದೊಮ್ಮೆಲೆ ಹರಿದು ಬಿಡ್ತಾವಂತಾರೆ ಬಾಬಾ. ಬಾಬರವರ ಮನೆ ಇದು ಧೋಬಿ ಘಾಟ್ ಅನೇಕ ವರ್ಷಗಳಿಂದ ನಡೀತಾ ಬಂದಿದೆ. ಇಲ್ಲಿ ಎಲ್ಲರೂ ಬರೋದೇ ಯಾಕಂದರೆ ಬಟ್ಟೆಗಳನ್ನು ತೊಳಿಲಿಕ್ಕೋಸ್ಕರ. ಕೊಯ್ತು ಅಚ್ಚೆ ಹೋಗಯೇ ಹೇ, ಕೊಯ್ ಕೊತು ಕಿತನಾ ಬಿ ಸಾಫ್ ಕರೋ ಫಿರ್ ಬಿ ಮೈಲೇಕೆ ಮೈಲೇ ರಹ ಜಾತೆ ಹೇ. ಈಗ ಎಲ್ಲರೂ ಇಲ್ಲಿ ಬಂದಿರೋದು ಬಟ್ಟೆಗಳನ್ನು ತೊಳಿಲಿಕ್ಕೆ. ಬಾಬಾ ಬಟ್ಟೆಗಳನ್ನು ತೊಳಿತಾ ಇದ್ದಾರೆ. ಕೆಲವರು ಭಾಳ ಚೆನ್ನಾಗಿ ತೊಳ್ಕೊಂಡು ಒಳ್ಳೆಯವರಾಗಿಬಿಟ್ಟಿದ್ದಾರೆ, ಇನ್ನೂ ಕೆಲವರು ಸ್ವಚ್ಛ ಮಾಡ್ಕೊಳ್ತಾನೆ ಇದ್ದಾರೆ. ಕೆಲವರಂತೂ ಎಷ್ಟು ಸ್ವಚ್ಛ ಮಾಡಿದರೂ ಸಹಿತ ಮೈಲಿಗೆ ಇದ್ದವರು ಮೈಲಿಗೆನೆ ಇದ್ದಾರಂತಾರೆ ಬಾಬಾ. ಜ್ಞಾನ್ ಕಿ ಸೋಟಿ ಜೋರ್ ಸೆ ಲಗಾವೋ ತೊ ಫಟ್ ಪಡ್ತೆ ಹೇ ಭಾಗ ಜಾತೆ ಹೇ. ಬಾಬಾ ಏನಾದರೂ ಮುರುಳಿ ಕ್ಲಾಸಲ್ಲಿ ಜೋರು ಜೋರಾಗಿ ಏನಾದರೂ ಮಕ್ಕಳು ಬೇಗ ಬೇಗ ತಪ್ಪುಗಳನ್ನು ತಿದ್ದುಕೊಳ್ಳಿ, ಸರಿ ಹೋಗಲಿ, ದುರ್ಬಲತೆಗಳನ್ನು ಬಿಡಲಿ ಅಂತ ಜೋರು ಜೋರಾಗಿ ಮುರುಳಿ ಹೇಳಿಬಿಟ್ರೆ ಬಟ್ಟೆಗಳೇ ಪಟ್ ಅಂತ ಹರಿತವು, ಕ್ಲಾಸಿಗೆ ಬರೋಂಗಿಲ್ಲ, ಬಾಬಾ ಅಂತಾರೆ ಓಡೋಗ್ಬಿಡ್ತಾರೆ. ಜೋ ಸಾಫ್ ನಹಿ ಹೋತೆ ಶುದ್ಧ ಹೋಕರ್ ಅವರಂಕೋ ಶುದ್ಧ ನಹಿ ಬನಾತೆ ತೋ ಸಮಜಾ ಜಾತ ಹೇ ಇನ್ಕಿ ತಕದೀರ್ ಮೇ ನಹಿ ಹೇ. ಯಾರು ತಾವು ಸ್ವಚ್ಛಗಲ್ವೋ, ತಾವು ಸ್ವಚ್ಛಾಗಿ ಅನ್ಯರನ್ನು ಶುದ್ಧ ಮಾಡೋಂಗಿಲ್ವೋ ಅಂಥವರ ಅದೃಷ್ಟದಲ್ಲಿ ಇರಂಗಿಲ್ಲ ಅಂತ ಬಾಬಾ ತಿಳ್ಕೊಳ್ತಾರೆ. ಜೋಕು ದಚ್ಚೆ ಬಂದ ಜಾತೆ ಹೇ ವಹ ಅವರಂಕೆ ಬಿ ಕಪಡೆ ದೋತೆರತೆ ಹೇ. ಯಾರು ತಮ್ಮ ಮೈಲಿಗೆಯನ್ನು ತೊಳ್ಕೊಂಡಿದ್ದಾರೋ, ತಾವ್ಯಾರು ಚೆನ್ನಾಗಾಗಿದ್ದಾರೋ ಅವರು ಅನ್ಯರನ್ನು ಸಹಿತ ಬಾಬಾ ಅಂತಾರೆ ಸ್ವಚ್ಛಗೊಳಿಸ್ತಾರೆ. ಯಹ ಧೋಬಿ ಘಾಟ್ ಹೇ, ಬಾಬಾ ಅಂತಾರೆ ಬಾಬನ ಮನೆ ಇದು ಧೋಬಿ ಘಾಟ್. ಆತ್ಮ ಪ್ಯೂರ್ ಹೊನೆ ಸೇ ಫಿರ್ ಶರೀರ ಬಿ ಪ್ಯೂರ್ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ಆತ್ಮ ಪವಿತ್ರ ಆಗೋದ್ರಿಂದ ಶರೀರವೂ ಸಹಿತ ಪವಿತ್ರ ಆಗ್ತದೆ. ಈಗ ಬಾಬನ ಮನೆ ಧೋಬಿ ಘಾಟ್ ಅಂತ ಹೇಳಿದ್ರಲ್ಲ ಬಾಬಾ, ಸ್ಥೂಲ ಬಟ್ಟೆಗಳನ್ನು ತೊಳೆಯೋದಂಥದ್ದಲ್ಲ, ಆತ್ಮ ಎಂಬ ಬಟ್ಟೆಯನ್ನು ತೊಳೆಯುವಂಥದ್ದು. ಆತ್ಮ ಪವಿತ್ರ ಆಗಿಬಿಟ್ರೆ ಶರೀರನೂ ಪವಿತ್ರವಾದದ್ದು ಸಿಗ್ತದೆ. ಸಾವರೇಸೆ ಗೋರೆ ಬಂಜಾತೆ ಹೇ, ಸಾವರೆ ತೋ ಎಸ ಸಮಯ ಸಬಿ ಹೇ, ಬಾಪ್ ತೋ ಆಯೆ ಹೇ ಬಿಲ್ಕುಲ್ ಹಿ ಶಾಹನ್ ಕಾ ಶಾಹ ಬನಾನೆ ಕ್ಯೂಂಕಿ ಪಾಪಾತ್ಮ ತೋ ಸಬ್ ಹೇನ. ಬಾಬಾ ತಿಳಿಸ್ತಾ ಇದ್ದಾರೆ ಈಗಿದ್ದು ಎಲ್ಲರೂ ಕಪ್ಪಿದ್ದೀವಿ, ಸುಂದರ ಆಗ್ತಾ ಇದ್ದೀವಿ, ಎಲ್ಲರಂತೂ ಕಪ್ಪು ಇದ್ದೇ ಇದ್ದಾರೆ ಈ ಸಮಯದಲ್ಲಿ. ಮತ್ತೆ ಬಾಬಾ ಬಂದಿದ್ದಾರೆ ಶಾಹನ್ಗಳಿಗೆ ಶಾಹ. ಬಾಬಾ ಎಲ್ಲರನ್ನ ಇಲ್ಲಿ ಪಾಪಾತ್ಮರಿದ್ದವರನ್ನು ಸುಂದರರನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಇಸ್ ಜನ್ಮ ಕಾ ತೋ ಪತಾ ಲಗ ಜಾತ ಹೇ, ಆಗೇ ಕಾ ಜನ್ಮ ಕಾ ತೋ ಪತಾ ನಹಿ ಪಡ್ತಾ ಹೇ. ಬಾಬಾ ಅಂತಾರೆ ಮತ್ತೆ ಈ ಜನ್ಮದಲ್ಲಿ ಯಾವ ಆತ್ಮ ಏನು ಪಾಪ ಮಾಡಿದೆ ಇದು ಗೊತ್ತಾಗ್ತದೆ, ಮತ್ತು ಇದ್ರ ಹಿಂದಿನ ಜನ್ಮದ್ದು ಯಾರಿಗೂ ಸಹಿತ ಗೊತ್ತಾಗಲ್ಲಂತಾರೆ ಬಾಬಾ. ಸಮಜಾತೆ ಹುಯಿ ಫಿರ್ ಬಿ ನಹಿ ಸಮಸ್ತೆ ನಹಿ ಸುಧರ್ತೆ ತೋ ಸಮಜಾ ಜಾತ ಹೇ, ಶಾಯದ್ ಆಗೇ ಕೊಯ್ ಪತಿತ್ ಹೋಂಗೆ ಜೋ ಸಂಸ್ಕಾರ ಸುಧರ್ತೆ ನಹಿ, ಜೈಸೆ ಗರ್ಮ ತವೆ ಪರ್ ಪಾನಿ ಪಡ್ತೆ ಹಿ ಸೂಕ್ ಜಾತ ಹೇ. ಬಾಬಾ ಹೇಳ್ತಾರೆ ಮಕ್ಕಳಿಗೆ ಎಷ್ಟು ಮುರುಳಿಗಳಲ್ಲಿ ತಿಳುವಳಿಕೆಯನ್ನು ಕೊಡ್ತಾರೆ ಬಾಬಾ, ಆದರೂ ಮಕ್ಕಳು ಸುಧಾರಿಸಲ್ಲ. ಮಕ್ಕಳು ಸುಧಾರಿಸಿಲ್ಲ ಅಂದರೆ ಬಾಬಾ ಅರ್ಥ ಮಾಡ್ಕೊಳ್ತಾರೆ ಹಿಂದಿನ ಜನ್ಮದಲ್ಲಿ ಬಹುಶಃ ಇವರೆಷ್ಟು ಪತಿತರಿರ್ಬೋದು, ಸಂಸ್ಕಾರನೇ ಇಲ್ಲಿ ಸುಧಾರಣೆ ಆಗ್ತಿಲ್ಲಲ್ಲ, ಎಷ್ಟು ತಿಳುವಳಿಕೆ ಕೊಟ್ಟರೂ ಸುಧಾರಣೆ ಆಗ್ತಿಲ್ಲ.
ತಲೆ ಹೇಗಿದೆ ಅವ್ರದ್ದಂದರೆ ಬಿಸಿಯಾದ ಕಾದ ಹಂಚಿನಂಗಿದೆ. ಎಷ್ಟು ನೀರು ಹಾಕಿದ್ರು ಅದು ಸುರುಸುರಂದು ಖಾಲಿ ಆಗಿಬಿಡ್ತೈತಿ, ನೀರೇ ಒಣಗಿ ಹೋಗ್ಬಿಡ್ತದಂತಾರೆ ಬಾಬಾ. ಅಂದರೆ ಬಾಬಾ ಶಿಕ್ಷಣ ಕೊಟ್ಟರು ಮಕ್ಕಳ ಬುದ್ಧಿಯಲ್ಲಿ ನಿಲ್ಲಂಗಿಲ್ಲ, ಚೇಂಜ್ ಆಗಂಗಿಲ್ಲ. ಭಗವಾನ್ ಆಕರ್ ಲಕ್ಷ ಸೋಪ್ ಸೇ ಸಾಪ್ ಕರ್ತೆ ಹೇ, ಹರ್ ಏಕ ಕಿ ನಬ್ಜ ದೇಖಿ ಜಾತಿ ಹೇ, ಬಾಬ ತೋ ಬಿಲ್ಕುಲ್ ಸಹಜ ಸಮಜಾತೆ ಹೇ. ಶೋ ಬಾಬಾ ಬಂದು ಎಲ್ಲರಿಗೂ ಸಹಿತ ಲಕ್ಷ ಎನ್ನುವ ಸೋಪನ್ನು ನೀಡ್ತಾರೆ, ಪ್ರತಿಯೊಬ್ಬರ ನಾಡಿಯನ್ನು ನೋಡ್ತಾರೆ ಬಾಬಾ. ಮತ್ತು ಬಾಬಾ ಮಕ್ಕಳಿಗೆ ಮುರುಳಿಯಲ್ಲಿ ಎಲ್ಲವನ್ನು ಸುಲಭವಾಗಿ ತಿಳಿಸ್ತಾರೆ. ಬಚ್ಚೆ ಮುಜೆಯಾದ ಕರ್ಣಿಸಿ ಆತ್ಮ ಪ್ಯೂರ್ ಹೊತ್ತಿ ಜಾಯಿಗಿ ನಷ್ಟ ಮೋಹಾಭಿ ಹೋನಾ ಹೇ. ಮೋಸ್ಟ್ ಬಿಲೆವೆಡ್ ಬಾಪ ಹೇ, ಆಧಾ ಕಲ್ಪ ಭಕ್ತೋನೆ ಭಕ್ತಿ ಕಿ ಹೇ ದ್ವಾಪರ್ ಸೆಲೇಕರ್. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ನನ್ನ ನೆನಪು ಮಾಡೋದ್ರಿಂದ ಆತ್ಮ ಪವಿತ್ರ ಆಗ್ತದೆ, ಅಷ್ಟೇ ಅಲ್ಲ ನಷ್ಟ ಮೋಹಿಗಳು ಆಗಿರಬೇಕು. ಎಲ್ಲರನ್ನ ಮರೆತು ಬಾಬಾ ಒಬ್ಬನನ್ನೇ ನೆನಪು ಮಾಡಬೇಕಂದ್ರೆ ನಷ್ಟ ಮೋಹಿಗಳಾಗಿರ್ಬೇಕು. ಯಾರನ್ನು ಬಿಡುವುದಲ್ಲ, ಎಲ್ಲರ ನೆನಪು ಮರೆತು ಶುಭಾಬನನ್ನು ನೆನಪು ಮಾಡಬೇಕು. ಅತಿ ಪ್ರಿಯನಾದಂತಹ ತಂದೆ, ಅರ್ಧಕಲ್ಪದಿಂದ ನಾವು ಭಕ್ತರು ದ್ವಾಪರಯುಗದಿಂದ ಹಿಡಿದು ಪರಮಾತ್ಮನನ್ನು ನೆನಪು ಮಾಡ್ತಾ ಬಂದಿದ್ದೀವಿ. ವಹಿ ಫಿರ್ ದೇವಿ ದೇವತಾ ಬನ್ನೆ ವಾಲೆ ಹೇ ಮಾಲೂಮ್ ಪಡ್ ಜಾತಾ ಹೇ. ನಾವು ಅರ್ಧ ಕಲ್ಪದ ಭಕ್ತರಾಗಿದ್ವಿ ಬಾಬನಿಗೆ, ಈಗ ಬಾಬಾ ನಮಗೆ ಲಕ್ಷ ಎನ್ನುವ ಸೋಪ್ ಕೊಟ್ಟು ಕ್ಲೀನ್ ಮಾಡ್ಕೊಳ್ಳಿಕ್ಕೆ ಹೇಳ್ತಾ ಇದ್ದಾರೆ. ನಾವೇ ಪುನಃ ದೇವಿ ದೇವತೆಗಳಾಗುವಂಥವ್ರು. ಬಾಬನಿಗೆ ಗೊತ್ತಾಗ್ತದೆ ಯಾರು ದೇವಿ ದೇವತೆ ಆಗುವಂಥವ್ರು. ಬಾಬ್ ಕಹತೆ ಹೇ ಉಟ್ಟತೆ ಬೈಟತೆ ಮುಜ್ ಬಾಪ್ ಕೋ ಯಾದ ಕರೋ, ಜೈಸೆ ಕುಮಾರ್ ಕುಮಾರಿ ಕಿ ಸಗಾಯಿ ಹೋ ಜಾತಿ ಹೇ ತೋ ಏಕ ದೋಕಿ ಯಾದ ರಹತಿ ಹೇ ನಾ, ಯಾ ತೋ ಸಾಜನ್ ಕೋ ಅವ್ರ ಹಿ ಚೋಡ ಭಾಗಂತಿ ಹೋ ಜಾತೆ ಹೇ. ಬಾಬರವರು ಹೇಳ್ತಾರೆ, ಮಕ್ಕಳೇ ನೀವು ಕುಳಿತುಕೊಳ್ಳುವಾಗ ಎದ್ದೇಳುವಾಗ ನನ್ನನ್ನೇ ನೆನಪು ಮಾಡಬೇಕು. ಯಾವ ರೀತಿ ಅಂದರೆ, ಹೇಗೆ ಕುಮಾರ ಕುಮಾರಿಯರಿಗೆ ಜಸ್ಟ್ ಎಂಗೇಜ್ಮೆಂಟ್ ಆಗ್ತದೆ, ಅವರು ಒಬ್ಬರನ್ನೊಬ್ಬರನ್ನ ನೆನಪು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ದೇಹದಾರಿಗಳು ಒಬ್ಬರನ್ನೊಬ್ಬರನ್ನ ನೆನಪು ಮಾಡ್ತಾರೆ, ಮುಂದೆ ಇವರೇ ನಮಗೆ ಪತಿ ಆಗ್ತಾರೆ, ಇವರೇ ನನಗೆ ಪತ್ನಿ ಆಗ್ತಾರೆ ಅಂಥೇಳಿ. ಆದರೆ ಇಲ್ಲಿ ಶುಭಾಬಾ ಸಾಜನ್ ರೂಪದಲ್ಲಿ ಸಿಕ್ಕಿದರೆ ಈ ಸಾಜನನ್ನೇ ಬಿಟ್ಟು ಓಡೋಗ್ಬಿಡ್ತಾರಂತಾರೆ ಬಾಬಾ. ಜೋ ಸಾಜನ್ ಸ್ವರ್ಗಕ ಮಾಲಿಕ್ ಬನಾತೆ ಹೇ ಉನ್ಕೋ ಯಾದ ಹೀ ನಹಿ ಕರ್ತೆ ಹೇ. ಬಾಬಾ ಸಾಜನ್ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತಾರೆ, ಅಂತಹ ಮಾಲೀಕನನ್ನು ನೆನಪೇ ಮಾಡೋಂಗಿಲ್ಲ. ಐಸೆ ಔರ್ ಕೋಯಿ ಕಹನಾ ಸಕ್ಕೆ, ಬಾಬಾ ಹೇಳ್ತಾರೆ ನಾನು ಸಾಜನ್ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡ್ತೀನಿ. ಈ ಮಾತನ್ನು ಮತ್ತೆ ನಮಗೆ ಯಾರು ಬೇರೆಯವರು ಹೇಳಂಗೆ ಇಲ್ಲ. ಮೈ ಕಲ್ಪ ಪೆಹಲೆ ಮುವಾಫಿಕ್ ಅಜಾಮಿಲ್ ಜೈಸೆ ಪಾಪಾತ್ಮಕ ಉದ್ಧಾರ ಕರ್ನ್ಯಾಯ ಹೂ, ಕೊಯ್ ಕಾ ಕಪಡಾ ಅಚ್ಚಾ ಹೇ ಕೊಯ್ ಕಾ ಮೈಲಾ ಹೇ. ಬಾಬಾ ಹೇಳ್ತಾರೆ, ಕಲ್ಪದ ಮೊದಲಿನಂತೆ ನಾನು ಅಜಾಮಿಲ್ಲರಂತಹ ಪಾಪಾತ್ಮರ ಉದ್ಧಾರವನ್ನು ಮಾಡಲಿಕ್ಕಾಗಿ ಬಂದಿದ್ದೀನಿ. ಕೆಲವು ಬಟ್ಟೆಗಳು ಒಳ್ಳೆಯದಿದೆ, ಕೆಲವೊಂದು ಭಾಳ ಮೈಲಿಗೆ ಇದಾವೆ. ಸ್ತ್ರೀ ಕಹತಿ ಹೇ ಬಾಬಾ ಹಮ್ಕೋ ಪವಿತ್ರ ಶುದ್ಧ ಬನಾವ್. ಪುರುಷ್ ಫಿರ್ ಕಹತೆ ಮೈ ತೋ ವಿಕಾರ ಬಿಗರ್ ರಹ ನಹಿ ಸಕ್ತಾ ಹೂ, ಝಗಡ ಪಡ್ ಜಾತಾ ಹೇ, ಅಬಲಾಂ ಪರ್ ಕಿತನೆ ಅತ್ಯಾಚಾರ ಹೋತೆ ಹೇ, ಜೊ ಪವಿತ್ರ ನಹಿ ಬಂತೆ ವಹ ಕಿತನೆ ವಿಘ್ನ ಡಾಲ್ತೆ ಹೇ. ಬಾಬರವರು ಹೇಳ್ತಾರೆ, ಈಗ ಒಂದು ಕುಟುಂಬದಿಂದ ಮಾತೆಯರು ಕ್ಲಾಸಿಗೆ ಬರ್ತಾರೆ, ಬಾಬಾ ತಿಳುವಳಿಕೆ ಕೊಡ್ತಾರಲ್ಲ ಪವಿತ್ರ ಜೀವನದ್ದು, ಆವಾಗ ಮಾತೆಯರು ಹೇಳ್ತಾರೆ ಬಾಬಾ ನಮ್ಮನ್ನು ನೀವು ಪವಿತ್ರ ಶುದ್ಧ ಮಾಡಿ ಅಂತ. ಆದರೆ ಮನೆಯಲ್ಲಿ ಪುರುಷರು ಅದಕ್ಕೆ ಒಪ್ಪಂಗಿಲ್ಲ. ಆವಾಗ ಅವ್ರು ಹೇಳ್ತಾರೆ ಇಲ್ಲ, ವಿಕಾರ ಇಲ್ಲದೆ ನಾವು ಇರಲಿಕ್ಕಾಗಂಗಿಲ್ಲ ಅಂಥೇಳಿ. ಆವಾಗ ಬಾಬಾ ಹೇಳ್ತಾರೆ ಮನೆಯಲ್ಲಿ ಜಗಳ ನಡೀತದೆ, ಅಬಲೆಯರ ಮೇಲೆ ಬಹಳ ಅತ್ಯಾಚಾರ ಆಗ್ತದೆ, ಯಾರು ಪವಿತ್ರ ಇರಂಗಿಲ್ಲೋ ಅವ್ರು ಇಲ್ಲಿ ಎಷ್ಟು ವಿಘ್ನಗಳನ್ನು ಹಾಕ್ತಾರೆ. ಸನ್ಯಾಸಿಯೊಂಕೋ ತೊಕೋ ಇರೋಕ್ ನಹಿ ಸಕ್ತಾ, ಗೌರ್ಮೆಂಟ್ ಬಿ ಕಹ ನಹಿ ಸಕ್ತಿ ಕಿ ತುಮಾರೆ ಬಾಲ್ ಬಚ್ಚೆ ಬಿ ಸಂಬಲ್ ಕೌನ್ ಕರೆಗ, ಯಹಾ ಇಸ್ ಪರ್ ಜಗಳ ಹೋತಾ ಹೇ. ಬಾಬಾ ಹೇಳ್ತಾರೆ ಒಂದು ವೇಳೆ ಯಾರಾದರೂ ಪುರುಷರು ಪತ್ನಿ ಮಕ್ಕಳು ಮನೆ ಎಲ್ಲ ಬಿಟ್ಟು ಸನ್ಯಾಸ ಮಾರ್ಗವನ್ನು ಹಿಡಿದ್ರೆ ಅವರನ್ನು ಯಾರೂ ತಡೆಯೋರಿಲ್ಲ, ಗೌರ್ಮೆಂಟು ಸಹಿತ ಅವರಿಗೆ ತಡಿಲಿಕ್ಕಾಗಂಗಿಲ್ಲ, ಅವರಿಗೆ ಪ್ರಶ್ನೆ ಕೇಳಂಗಿಲ್ಲ. ನೀನು ಹೋಗಿ ಸನ್ಯಾಸಿ ಆಗಿಬಿಟ್ರೆ ನಿನ್ನ ಮಕ್ಕಳು ಮನೆತನವನ್ನು ಪತ್ನಿಯನ್ನು ಯಾರು ನೋಡ್ಕೊಳ್ತಾರೆ, ಯಾರು ಸಂಭಾಲನೆ ಮಾಡ್ತಾರಂಥೇಳಿ. ಆದರೆ ಸಾಕ್ಷಾತ್ ಪರಮಾತ್ಮನೇ ಬಂದು ಪವಿತ್ರ ಜೀವನ ನಡೆಸಲಿಕ್ಕೆ ನಮಗೆಲ್ಲರಿಗೂ ಹೇಳಿದರೆ ಇಲ್ಲಿ ಮನೆಯಲ್ಲಿ ಜಗಳ ನಡೀತದಂತಾರೆ ಬಾಬಾ. ಏಕ ಪವಿತ್ರ ಬಂತೆ ದೂಸ್ರಾ ಫಿರ್ ಅಜಾಮಿಲ್ ಪಾಪಿ ರಹ ಜಾತೆ,
जो पक्के निश्चय बुद्धि बन जाते वह कोई की परवाह नहीं करते, बिल्कुल ही नष्ट मोहा हो जाते हैं। बाब हेळ्तारे इल्लि कुटुंबदल्लि ಒಬ್ಬರು ಪವಿತ್ರ ಇರಲಿಕ್ಕೆ ಬಯಸ್ತಾರೆ, ಇನ್ನೊಬ್ಬರು ಅಜಾಮಿಲ್ಲನಂತಹ ಪಾಪಾತ್ಮರಾಗಿ ಉಳಿತಾರೆ. ಯಾರಿಗೆ ಪಕ್ಕಾ ನಿಶ್ಚಯ ಬುದ್ಧಿ ಇರ್ತದೋ ಅವರಂತೂ ಯಾರ ಚಿಂತೆಯನ್ನು ಮಾಡಂಗಿಲ್ಲ ಅಂತಾರೆ ಬಾಬಾ, ಸಂಪೂರ್ಣ ನಷ್ಟ ಮೋಹಿಗಳಾಗ್ತಾರೆ. ರಾಜಾಯಿ ಕೋಬಿ ಠೋಕ್ ಮಾರ್ ದೇಂಗೆ, ಭಕ್ತಿ ಮಾರ್ಗ ಮೇ ಮೀರಾ ಕಾ ಮಿಸಾಲ್ ಹೇ, ಭಕ್ತಿ ಮಾರ್ಗ ಮೇ ಐಸೆ ಬಹುತ್ ಹುಯೆ ಹೇ, ಯಹಾ ಮುಷ್ಕಿಲ್ ನಿಕಲ್ತೆ ಹೇ. ಬಾಬಾ ಹೇಳ್ತಾರೆ ಎಷ್ಟೋ ಜನ ಇತಿಹಾಸದಲ್ಲಿ ನೋಡಿದರೆ ರಾಜಮನೆತನದಲ್ಲಿದ್ದರೂ ಒಂದು ಪವಿತ್ರ ಜೀವನಕ್ಕೆ ಬ್ರಹ್ಮಚರ್ಯದ ಜೀವನಕ್ಕೆ ತಮ್ಮ ರಾಜ್ಯವನ್ನು ಕಾಲಿನಿಂದ ಒದ್ದು ಮುಂದೆ ಹೋಗಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಮೀರಾರವರ ಉದಾಹರಣೆಯನ್ನು ಕೊಡ್ತಾರೆ. ಮೀರಾ ರಜಪೂತ ಮನೆತನದ ಸೊಸೆ, ಆದರೆ ಅವಳು ಕೃಷ್ಣನಿಗೋಸ್ಕರ ಬ್ರಹ್ಮಚರ್ಯ ಆಗಿರಲಿಕ್ಕೆ ಏನೂ ಚಿಂತೆಯನ್ನು ಮಾಡಲಿಲ್ಲ. ಇಂಥವು ಅನೇಕ ಉದಾಹರಣೆಗಳಿದ್ದಾವಂತಾರೆ ಬಾಬಾ ಭಕ್ತಿ ಮಾರ್ಗದಲ್ಲಿ. ಆದರೆ ಇಲ್ಲಿ ಸಂಗಮಯುಗದಲ್ಲಿ ಕಠಿಣವಾಗಿ ಪವಿತ್ರ ಮಾರ್ಗದಲ್ಲಿ ಬರ್ತಾರೆ. ಹಾಂ, ಐಸೆ ಬಿ ನಿಕ್ಲೆಂಗೆ ಕಹೆಂಗೆ ಹಮ್ಕೋತೋ ಪವಿತ್ರ ಬನ್ನಾಹೆ. ಮತ್ತೆ ಇಲ್ಲೂ ಕೆಲವರು ಇರ್ತಾರೆ, ಹೇಳ್ತಾರೆ ಹೌದು ನಾವು ಕೂಡ ಪವಿತ್ರವಾಗಿ ಇರಬೇಕು. ಫಟ್ ಸೆ ಕಹೆಂಗೆ ಹಮ್ಕೋ ರಾಜಾಯಿಗೆ ಕೊಯ್ ಪರ್ವಾಹ ನಹಿ ಹೇ, ಜೈಸೆ ಉನ್ ರಾಜಾಂಕೋ ರಾನಿಯೋಂಕಿ ಪರ್ವಾಹ ನಹಿ ರಹಿ ಛೋಡ್ ದಿಯಾ, ವೈಸೆ ಅಬ್ ರಾನಿಯ ನಿಕ್ಲೆಗಿ ಜೋ ರಾಜಾಂಕಿ ಪರ್ವಾಹ ನಹಿ ಕರೆಗಿ. ಬಾಬಾ ತಿಳಿಸ್ತಾ ಇದ್ದಾರೆ, ಕೆಲವರು ಹೇಳ್ತಾರೆ ರಾಜ್ಯದ ಚಿಂತೆಯನ್ನು ಬಿಟ್ಟು ಇಲ್ಲ ನಾವು ಸನ್ಯಾಸಿಗಳಾಗಲೇಬೇಕಂತೇಳಿ. ಮೊದಲೆಲ್ಲ ರಾಜರು ರಾಜಮನೆತನದಲ್ಲಿದ್ದರು ತಮ್ಮ ರಾಣಿಯರನ್ನು ಚಿಂತಿಸದೆ ಅವರನ್ನೂ ಲೆಕ್ಕಿಸದೆ ರಾಜ್ಯ ರಾಣಿ ಎಲ್ಲರನ್ನು ಬಿಟ್ಟು ಹೋಗಿ ಕಾಡಿಗೆ ಸನ್ಯಾಸಿಗಳಾಗಲಿಕ್ಕೆ ಹೋಗ್ಬಿಟ್ರಲ್ಲ. ಈಗಿಲ್ಲಿ ಸಂಗಮಯುಗದಲ್ಲಿ ಮಾತೆಯರು ರಾಣಿಯರು ಅವರು ಸಹಿತ ಬಾಬಾ ಹೇಳ್ತಾರೆ ರಾಜರ ಚಿಂತೆಯನ್ನು ಮಾಡಂಗಿಲ್ಲ. ಬಸ್ ಹಮ್ತೋ ಸ್ವರ್ಗಕ್ಕೆ ಮಾಲೀಕ ಬಂತೆ ಹೇ, ಮಾತೆಯರು ಹೇಳ್ತಾರೆ ನಾವು ಸಹಿತ ಅವಶ್ಯವಾಗಿ ಸ್ವರ್ಗಕ್ಕೆ ಮಾಲೀಕರಾಗ್ತೀವಿ. ಭಕ್ತಿ ಮಾರ್ಗ ಮೇ ರಾಜೋಂಕೆ ನಾಮ ಹೇ, ಜಿನ್ಹೋನೆ ಸನ್ಯಾಸ ಕಿಯಾ ಹೇ, ಅಭಿ ತೋ ಯಹ ಹೇ ಜ್ಞಾನ ಮಾರ್ಗ. ಬಾಬಾ ಹೇಳ್ತಾರೆ ಭಕ್ತಿ ಮಾರ್ಗದಲ್ಲಿ ರಾಜರ ಹೆಸರಿದೆ, ಅವರು ಸನ್ಯಾಸವನ್ನು ಮಾಡಿದರು, ಈಗಂತೂ ಇದು ಜ್ಞಾನ ಮಾರ್ಗ. ಹರೇಕ ಸಮಜ ಸಕ್ತೆ ಹೇ ಹಮ್ ಕಹಾ ತಕ್ಕ ದೋಬಿ ಬನೆ ಹೇ. ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರೂ ನೀವಿಲ್ಲಿ ತಿಳಿದುಕೋಬಹುದು ನಾನೆಷ್ಟರ ಮಟ್ಟಿಗೆ ಧೋಬಿಯಾಗಿದ್ದೀನಿ. ಕ್ಯೂನ ಅಚ್ಚ ಧೋಬಿ ಬನಿ, ಯಾಕೆ ನಾನು ಒಳ್ಳೆ ಧೋಬಿ ಆಗಬಾರ್ದು? ಧೋಬಿಯೋ ಮೇ ಬಿ ನಂಬರ್ ವಾರತ ಹೋತೆ ಹೇನ, ವಿಲಾಯತಮೆ ಕಪಡೆ ಧೋನೆ ಕಿಲೆ ಬೇಜೆ ಜಾತೆ ಹೇ, ತೋ ಜರೂರ್ ವಹ ಅಚ್ಚೆ ಕಪಡೆ ಸಾಫ್ ಕರತೆ ಹೊಂಗೆ. ಬಾಬಾ ಅಂತಾರೆ ಧೋಬಿಗಳಲ್ಲೂ ಸಹಿತ ನಂಬರ್ ವಾರ್ ಇರ್ತಾರೆ. ಮೊದಲೆಲ್ಲ ಭಾರತದಿಂದ ಫಾರಿನ್ನಿಗೆ ತಮ್ಮ ಬಟ್ಟೆಗಳನ್ನು ತೊಳೆದು ಇಸ್ತ್ರಿ ಮಾಡಲಿಕ್ಕೆ ಕಳಿಸಿಕೊಡ್ತಿದ್ರು. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನೆಹರೂರವರು ಅವ್ರದ್ದು ಬಟ್ಟೆಯನ್ನು ಫಾರಿನ್ನಿಗೆ ಕಳಿಸ್ತಿದ್ರು, ವಾಶ್ ಮಾಡಿ ಐರನ್ ಮಾಡಿ ವಾಪಸ್ ತರಿಸ್ಲಿಕ್ಕೆ. ಅಂದರೆ ಅಲ್ಲಿ ಎಷ್ಟು ಸ್ವಚ್ಛವಾಗಿ ಬಟ್ಟೆಯನ್ನು ವಾಶ್ ಮಾಡಿ ನೀಟಾಗಿ ಐರನ್ ಮಾಡ್ತಾ ಇರ್ಬೋದು. ಬಾಬಾ ಅಂತಾರೆ ಯಾ ಬಿ ಐಸೆ ಹೇ, ಈ ಸಂಗಮಯುಗದಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಕೊಯ್ತು ಜಡ್ ಸಾಫ್ ಹೋ ಶ್ರೀಮತ್ ಪರ್ ಚಲ್ ಪಡ್ತೆ ಹೇ, ಪಾವನ್ ಬನ್ ಅವ್ರು ಬನಾತೆ ಹೇ. ಕೆಲವರು ತಾವು ಸ್ವಚ್ಛಾಗಿ ಶ್ರೀಮತದಂತೆ ನಡೀತಾರೆ, ಪಾವನರಾಗ್ತಾರೆ, ಅನ್ಯರನ್ನು ಮಾಡ್ತಾರೆ. ಪುರುಷ ಪವಿತ್ರ ನಹಿ ಬಂತೆ ತೋ ಸ್ತ್ರೀಯೊಂಕು ಕಿತ್ನ ಸಹನ್ ಕರ್ನ ಪಡ್ತಾ ಹೇ. ಆಜ್ಕಲ್ ತು ಬಹುತ್ ಸಂಭಾಲ್ ರಕ್ನಿ ಪಡ್ತಿ ಹೇ, ಕ್ಯೂಂಕಿ ಹರೇಕ್ ಮನುಷ್ಯ ಪಾಂಚ್ ಭೂತೋಂಕೆ ವಶ ಹೇ. ಬಾಬಾ ಹೇಳ್ತಾರೆ ಒಂದು ವೇಳೆ ಒಂದು ಕುಟುಂಬದಲ್ಲಿ ಸ್ತ್ರೀಯರು ಪವಿತ್ರ ಇರಬೇಕಂತ ಬಯಸ್ತಾರೆ, ಮಾತೆಯರು ಅವರಿಗೆ ತಮ್ಮ ಪತಿಯಿಂದ ಸಹಯೋಗ ಸಿಕ್ಕಿಲ್ಲ ಅಂದರೆ ಭಾಳಷ್ಟು ಕಷ್ಟಗಳನ್ನು ಇವರು ಸಹನೆ ಮಾಡಬೇಕಾಗ್ತದೆ. ಬಾಬಾ ಹೇಳ್ತಾರೆ ಈಗ ಬಹಳ ಅವರನ್ನು ಸಂಭಾಲನೆ ಮಾಡಬೇಕು, ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ 5 ವಿಕಾರಗಳ ಭೂತ ಇದೆ. ಕ್ರೋಧಕ್ಕೆ ವಶ್ ಬಿ ಬಹುತ ನುಕ್ಸಾನ್ ಕರೆದೇತೆ ಹೇ, ಕಹತೆ ಹೇ ಬಾಬಾ ಹಮ್ ಪರವಶ್ ಹೋಗಯೇ, ದೇಹ ಅಹಂಕಾರ ಜಾತ ಹೇ. ಕ್ರೋಧಕ್ಕೆ ವಶ ಆದರೆ ಅದು ಕೂಡ ಬಹಳ ಹಾನಿ ಮಾಡ್ತದೆ. ಬಾಬನಿಗೆ ಹೇಳ್ತಾರೆ ಬಾಬಾ ಕ್ರೋಧ ಮಾಡಿ ನಾನು ಅದಕ್ಕೆ ಪರವಶ ಆಗಿಬಿಟ್ಟೆ, ದೇಹದ ಅಹಂಕಾರ ಬಂದ್ಬಿಡ್ತು. ದೇಹ ಅಹಂಕಾರ ಅನೇಸೆ ಹಿ ಫಿರ್ ಔರ್ ವಿಕಾರ ಜಾತೆ ಹೇ, ಅಪನೆ ಕೋ ದೇಹಿ ಸಮಜ ಬಾಬ್ಕು ಯಾದ ನಹಿ ಕರೆಂಗೆ ತೋ ರಜಿಸ್ಟರ್ ಖರಾಬ್ ಹೋ ಜಾಯೇಗ. ದೇಹ ಅಹಂಕಾರ ಬಂತ ಮತ್ತು ಅನೇಕ ವಿಕಾರಗಳು ಬರ್ತವು. ತಮ್ಮನ್ನು ತಾವು ದೇಹಿ ಅಂತ ತಿಳ್ಕೊಂಡು ತಂದೆಯ ನೆನಪು ಮಾಡಿಲ್ಲ ಅಂದರೆ ಬಾಬರವ್ರು ಹೇಳ್ತಾರೆ ರಜಿಸ್ಟರ್
ಕೆಟ್ಟೋಗ್ಬಿಡ್ತದೆ. ಮನ್ಸಾ ಮೇ ತೂಫಾನ್ ತೋ ಆಯಂಗೆ ಪರಂತು ಕರ್ಮಿಯೊಂದ್ರೆ ಒಂಸೆ ನಹಿ ಕರ್ನಾ ಹೇ. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಅನೇಕ ಕೆಟ್ಟ ಕೆಟ್ಟ ಯೋಚನೆಗಳ ಬಿರುಗಾಳಿ ಬರಬಹುದು, ಆದರೆ ಕರ್ಮೇಂದ್ರಗಳಿಂದ ಅಪಾಪ ಕರ್ಮವನ್ನು ಮಾಡಬಾರದು. ಬಾಪ್ ಕಹತೆ ಹೇ ವಿಶ್ವಕ ಮಾಲಿಕ ಬನ್ನಾ ಕೊಯ್ ಮಾಸಿಕ ಗರ್ ತೋಡೆ ಹಿ ಹೇ. ಲಕ್ಷ್ಮೀನಾರಾಯಣ ಸ್ವರ್ಗಕ್ಕೆ ಮಾಲಿಕ ಬನ್ನೆ ಹೇ ತೋ ಜರೂರ್ ಕುಚ್ ತೋ ಪುರುಷಾರ್ಥ ಕಿಯಾ ಹೇನ. ತಂದೆ ತಿಳಿಸ್ತಾರೆ, ವಿಶ್ವದ ಮಾಲೀಕರಾಗೋದು ಅಷ್ಟು ಸುಲಭದ ಮಾತಲ್ಲ. ಲಕ್ಷ್ಮೀನಾರಾಯಣರು ಮಾಲೀಕರಾಗಿದ್ದಾರೆ ವಿಶ್ವಕ್ಕೆ ಸ್ವರ್ಗಕ್ಕೆ ಅಂದಮೇಲೆ ಅವರ ಅವಶ್ಯಕವಾಗಿ ಪುರುಷಾರ್ಥವನ್ನು ಮಾಡಿರಲೇಬೇಕಲ್ವಾ ಅಂತಾರೆ ಬಾಬಾ. ಬರೋಬರ್ ಬಾಪ ಬೈಟ್ ಸ್ವರ್ಗಕ್ಕೆ ಲೇ ರಾಜಾ ರಾಣಿ ಬನಾತೆ ಹೇ ತೋ ಬಾಪ್ ಕಿ ಶ್ರೀಮತ್ ಪರ್ ಚಲನಾ ಹೇ. ಏಕ್ ಬಾಪ್ ಕಿ ಶ್ರೀಮತ್ ಹೇ. ಅವಶ್ಯಕವಾಗಿ ತಂದೆ ಕುಳಿತು ಸ್ವರ್ಗಕ್ಕಾಗಿ ನಮ್ಮನ್ನು ರಾಜಾರಾಣಿಯನ್ನಾಗಿ ಮಾಡ್ತಾ ಇದ್ದಾರಂದಮೇಲೆ ನಾವು ತಂದೆ ಶ್ರೀಮತದಂತೆ ನಡಿಲೇಬೇಕು. ಒಬ್ಬ ತಂದೆಯದೇ ಶ್ರೀಮತವಾಗಿದೆ, ಬಾಕಿ ಸಬ್ ಹೇ ಭೂತ್ ಮತ್ ಶ್ರೀಮತ್ ಕೋ ಭೂಲೇ ಔರ್ ಯಹ ಭೂತ್ ಆಯೆ. ಬಾಬಾ ಹೇಳೋದೊಂದೇ ಶ್ರೀಮತ, ಇನ್ನುಳಿದದ್ದೆಲ್ಲ ಭೂತ ಮತ. ಶ್ರೀಮತವನ್ನು ಮರೆತು ಬಿಟ್ಟರೆ ಈ ಭೂತ ಬಂದೇ ಬಿಡ್ತದಂತಾರೆ ಬಾಬಾ. ಜಟ್ ಮಾಯಾ ವಾರ್ ಕರ್ ಕಾಂದ ನೀಚೆ ಕರಾ ದೇತಿ ಹೇ. ಅಪನೆ ಕೋ ದೇಖನಾ ಚಾಹಿಯೇ ಮೈ ಕಹಾ ತಕ್ಕ ಮೈಲಾ ಹೂಂ. ಬಾಬಾ ಹೇಳ್ತಾರೆ, ಮಾಯಾಭೂತ ಬಂದದ್ದೇ ತಡ ಮಕ್ಕಳ ತಲೆಯನ್ನು ಕೆಳಗೆ ಮಾಡೇ ಬಿಡ್ತದೆ. ನಮ್ಮನ್ನು ನಾವೀಗ ನೋಡ್ಕೊಳ್ಬೇಕು, ನಾನು ಎಷ್ಟರ ಮಟ್ಟಿಗೆ ಮೈಲಿಗೆ ಆಗಿದ್ದೀನಿ. ಅಚ್ಚೆ ಬಚ್ಚೆ ಕುಮಾರ್ಕ ಆದಿ ಹೇ ಸರ್ವಿಸ್ ಕರ್ ರಹೆ ಹೇ. ಬಚ್ಚೆ ಮೂತ ಪಲಿತಿ ಕಪಡೋಂಕೋ ಧೋನೆ ಪಾಂಚ್ ವಿಕಾರೋಂ ಪರ್ ಜೀತ ಪಹನಾನೆ ಜಾತೆ ಹೇ. ಬಾಬಾ ಹೇಳ್ತಾರೆ, ಕುಮಾರ್ಕ ದಾದಿ ಅಂದರೆ ಪ್ರಕಾಶ್ಮಣಿ ದಾದಿಯವರನ್ನು ಬಾಬಾ ನೆನಪು ಮಾಡ್ಕೊಳ್ತಾರೆ. ಎಷ್ಟು ಒಳ್ಳೆ ಮಗು, ಎಷ್ಟು ಒಳ್ಳೆ ಸರ್ವಿಸನ್ನು ಮಾಡುತ್ತದೆ. ಅನೇಕ ಮೈಲಿಗೆ ಆದ ಬಟ್ಟೆಗಳನ್ನು ತೊಳೆಯಲು, ಐದು ವಿಕಾರಗಳ ಮೇಲೆ ವಿಜಯವನ್ನು ಗಳಿಸಿಕೊಡಲು ಈ ಮಗು ಸರ್ವಿಸ್ ಮಾಡಲಿಕ್ಕೆ ಹೋಗ್ತದಂತಾರೆ ಬಾಬಾ. ಕೊಯ್ಕು ಕಾಮ್ ಕಬ್ಬು ತಾಯ ಅಥವಾ ಏಕದಮ್ ನಾಮ್ ಬದನಾಮ್ ಕರೆದೇತೆ ಹೇ. ಬಾಬಾ ಅಂತಾರೆ, ಕೆಲವೊಮ್ಮೆ ಕೆಲವರಿಗೆ ಕಾಮದ ಭೂತ ಬಂತ ಒಮ್ಮಿಂದೊಮ್ಮೆಲೆ ಹೆಸರನ್ನು ಕೆಡಿಸ್ಬಿಡ್ತಾರೆ. ಗಂಧ ಹೋಗಯ ತೋನ್ಕೋ ಬೀಕೆ ತೊಡೆ ಹಿ ಕಹಿಂಗೆ. ಬಾಬಾ ಅಂತಾರೆ, ಒಂದು ವೇಳೆ ಏನಾದ್ರು ಕೊಳಕಾಗ್ಬಿಟ್ರೆ ಅವರಿಗೆ ಬ್ರಹ್ಮಕುಮಾರ ಅಥವಾ ಬ್ರಹ್ಮಕುಮಾರಿ ಅಂತ ಕರೀಲಿಕ್ಕಾಗ್ತದ? ಉನ್ಕಾ ಫಿರ್ ರಜಿಸ್ಟರ್ ಏಕದಮ್ ಖರಾಬ್ ಹೋ ಜಾತ ಹೇ. ಬಾಬಾ ಅಂತಾರೆ, ಅವರ ರಜಿಸ್ಟರ್ ಒಮ್ಮಿಂದೊಮ್ಮೆಲೆ ಕೊಳೆಯಾಗಿ ಬಿಡ್ತೈತಿ, ಕೆಟ್ಟೋಗ್ಬಿಡ್ತೈತಿ. ಬಾಬಾಕಿದ್ನ ಸಟ್ಕ ಮಾರತೆ ಹೇ ಸಾಫ್ ಕರ್ನಿಕೆಲೆ. ಕಹತೆ ಹೇ ಬಾಪ್ಕು ಯಾದ್ ಕರೋ ತೋ ಕಪಡ ಸಾಫ್ ಹೋಗ ನಹಿ ತೋ ಭೂತ ಆತಿರಹಿಂಗೆ. ಈಗ ತಂದೆ, ನಾವೆಲ್ಲ ಆತ್ಮ ಎಂಬ ಕೊಳಕಾದ ಬಟ್ಟೆಗಳನ್ನು ಸ್ವಚ್ಛ ಮಾಡಬೇಕಲ್ಲ, ಸ್ವಲ್ಪ ಜೋರು ಜೋರು ವಾಶ್ ಮಾಡ್ತಿರ್ತಾರೆ. ಬಾಬಾ ಅಂತಾರೆ, ನೀವು ನನ್ನ ನೆನಪು ಮಾಡ್ರಿ ಅಂದರೆ ಮಾತ್ರ ಬಟ್ಟೆ ಸ್ವಚ್ಛ ಆಗ್ತದೆ, ಇಲ್ಲದಿದ್ರೆ ಭೂತ ಬರ್ತದೆ. ಧಾರಣ ನಹಿ ಹೋತಿ ಹೇ ತೋ ಸಮಜನಾ ಚಾಹಿಯೇ ಮೈ ಕೊಯ್ ಬಹುತ್ ಮೈಲಾ ಹೂಂ. ಬಾಬಾ ಹೇಳ್ತಾರೆ ನಮಗೆ ಜ್ಞಾನವನ್ನು, ಆ ಜ್ಞಾನ ನಮ್ಮೊಳಗೆ ಧಾರಣೆ ಆಗಿಲ್ಲ ಅಂದರೆ ನಾವು ತಿಳ್ಕೊಬೇಕು, ನಾನು ಬಹಳ ಮೈಲಿಗೆ ಆಗಿದ್ದೇನೆ. ಆಗಿ ಜನ್ಮಮೇ ಶಾಯದ್ ಹಮ್ ಬಹುತ್ ಗಂದೇತೆ ಶರ್ಮನ ಚಾಹಿಯೇ. ಬಾಬಾ ಅಂತಾರೆ, ಜ್ಞಾನ ಹೇಳ್ತಿದ್ದಾರೆ ಬಾಬಾ, ನಾನು ಕೇಳ್ತಿದ್ದೀನಿ, ಆದರೆ ನನಗೆ ಅರ್ಥ ಆಗ್ತಾ ಇಲ್ಲ, ಸರಿಯಾಗಿ ಧಾರಣೆ ಆಗ್ತಿಲ್ಲ ಅಂದರೆ ಬಹುಶಃ ನಾನು ಭಾಳ ಕೊಳೆ ಇದ್ದೀನಿ ಅಥವಾ ಹಿಂದಿನ ಜನ್ಮದಲ್ಲಿ ನಾನು ಬಹಳ ಕೊಳಕಾಗಿದ್ದೆ ಅಂತ ನಾಚಿಕೆ ಬರಬೇಕಂತಾರೆ ಬಾಬಾ. ಪುರುಷಾರ್ಥ ನಹಿ ಕರ್ತೆ ತೋ ಗಂಧೆಗೆ ಗಂಧೆ ರಹ ಜಾತೆ ಹೇ ಲಾಯಕ್ ನಹಿ ಬಂತೆ. ನಾವಿಲ್ಲಿ ಪುರುಷಾರ್ಥ ಮಾಡಿಲ್ಲಂದರೆ ಕೊಳಕಿದ್ದವರು ಕೊಳಕಾಗೇ ಇರ್ತೀವಿ, ಯೋಗ್ಯರಾಗಂಗಿಲ್ಲ. ತುಮ್ ಯಹ ಆತೆ ಹೋತೋ ಲಾಯಕ್ ಬನ್ನಿ ಅಚ್ಚೆ ಕಪಡೆ ಹೊಂಗೆ ತೋ ಸೂರ್ಯವಂಶಿ ವ ಚಂದ್ರವಂಶಿ ಬನ್ನಿಂಗೆ. ಬಾಬಾ ಅಂತಾರೆ, ನಾವಿಲ್ಲಿ ಬರುವುದೇ ಯೋಗ್ಯರಾಗಲಿಕ್ಕೆ, ಒಳ್ಳೆಯ ಬಟ್ಟೆ ಇದ್ದರೆ ಸೂರ್ಯವಂಶಿ ಅಥವಾ ಚಂದ್ರವಂಶಿ ಆಗ್ತಾರೆ. ಒಳ್ಳೆ ಬಟ್ಟೆ ಅಂದರೆ ಒಳ್ಳೆ ಆತ್ಮಗಳು. ಬಾಬಾನೇ ಅಬ್ಬ ಬೇಹದ್ಕಿ ವಿಶಾಲ ಬುದ್ಧಿ ದೀಹೆ. ಬಟ್ಟೆ ಅಂದರೆ ಸ್ಥೂಲ ಕಾಟನ್ ಬಟ್ಟೆ, ನೈಲಾನ್ ಬಟ್ಟೆ, ಸಿಂಥೆಟಿಕ್ ಬಟ್ಟೆ ಅಲ್ಲ, ಆತ್ಮ ಎಂಬ ಬಟ್ಟೆ. ಯಾವ ಆತ್ಮ ಎಂಬ ಬಟ್ಟೆ ಸ್ವಚ್ಛ ಆಗ್ತದೋ ಬಾಬಾ ನೆನಪು ಮಾಡಿ 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 ಆತ್ಮ ಸೂರ್ಯವಂಶಿ ಅಥವಾ ಚಂದ್ರವಂಶಿ ಆಗ್ತದೆ. ಬಾಬಾ ಮಕ್ಕಳಿಗೀಗ ಬೇಹದ್ದಿನ ವಿಶಾಲ ಬುದ್ಧಿಯನ್ನು ನೀಡಿದ್ದಾರೆ. ಸಾರಿ ದುನಿಯಾಕ್ಕೆ ಚಕ್ರಕ್ಕೂ ತುಂಬ ಜಾನ್ ಗಯೋ ಮನುಷ್ಯ ಕಹತಿ ಬಿ ಹೇ ಹೇ ಪತಿತ ಪಾವನ್ ತೋ ಜರೂರ್ ಏಕ ಹಿ ಹೋಗ ಜಿಸ್ಕೋ ಹೇ ಹೆವನ್ಲಿ ಗಾಡ್ ಫಾದರ್ ಕಹ ಜಾತ ಹೇ. ಇಡೀ ಜಗತ್ತಿನ ಚಕ್ರವನ್ನು ನಾವೀಗ ತಿಳಿದಿದ್ದೀವಿ. ಮನುಷ್ಯರೆಲ್ಲರೂ ಹೇಳ್ತಾರೆ ಹೇ ಪತಿತ ಪಾವನ ಅಂದಮೇಲೆ ಅವಶ್ಯಕವಾಗಿ ಪತಿತರನ ಪಾವನ ಮಾಡುವವನು ಅವನೊಬ್ಬನೇ ಇರಬೇಕು,
ಅವನಿಗೇನೆ ಹೆವನ್ಲಿ ಗಾಡ್ ಫಾದರ್ ಅಂತ ಹೇಳಿ ಕರೀತಾರೆ. ವಹ ಹೇ ನಿರಾಕಾರ್, ಬಾಬರವರು ನಿರಾಕಾರ ಆಗಿದ್ದಾರೆ. 5,000 ವರ್ಷವೇ ಜಬ್ಕಿ ಯಹ ಧೋಬಿ ಘಾಟ್ ನಿಕ್ಲಾತ. ಬಾಬಾ ಹೇಳ್ತಾರೆ 5,000 ವರ್ಷ ಆಯಿತು ಈ ಧೋಬಿ ಘಾಟ್ ಓಪನ್ ಆಗಿತ್ತು. ಬಾಬ್ ಕಹತೆ ಹೇ 5,000 ವರ್ಷ ಬಾದ ಧೋಬಿ ಘಾಟ್ ಭಾರತ ಮೇ ಹಿ ಬನಾತ ಹೂಂ. ಇಸ್ ಯೋಗ ಸೆ ತುಮ್ ಎವರ್ ಪಾವನ್ ಬನ್ ಜಾಯಂಗೆ, ಫಿರ್ 21 ಜನ್ಮ ತುಮಕೋ ಪತಿತ ಹೋನಾ ನಹಿ ಹೇ. ವಹಾ ಮಾಯಾ ಹೈ ನಹಿ, ಪಾವನ್ ಬನ್ನೆ ಬಿಗರ್ ತುಮ್ ವೈಕುಂಠ ಜಾ ನಹಿ ಸಕೆಂಗೆ. ಪ್ರಜಾ ತೋ ಬಹುತ ಬನ್ತಿ ಹೇ, ಪರಂತು ಇಸ್ಮೇ ರಾಜಾ ರಾಜಿ ನಹಿ ಹೋನಾ ಚಾಹಿಯೇ. ಬಾಬಾ ಅಂತಾರೆ 5,000 ವರ್ಷಕ್ಕೊಮ್ಮೆ ನಾನು ಈ ಧೋಬಿ ಘಾಟನ್ನು ಭಾರತದಲ್ಲಿಯೇ ಓಪನ್ ಮಾಡ್ತೀನಿ. ಈ ಯೋಗದಿಂದ ನೀವು ಸದಾ ಪಾವನರಾಗ್ತೀರಿ, ಮತ್ತು 21 ಜನ್ಮಕ್ಕಾಗಿ ನೀವು ಎಂದಿಗೂ ಪತಿತರಾಗಂಗಿಲ್ಲ, ಯಾಕಂದರೆ ಅಲ್ಲಿ ಮಾ ಅನ್ನೋದು ಇರಂಗಿಲ್ಲ. ಪಾವನರಾಗದ ಹೊರತಾಗಿ ನಾವು ವೈಕುಂಠಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಜೆಗಳಂತೂ ಭಾಳ ಜನ ನಿರ್ಮಾಣ ಆಗ್ತಾರೆ. ಸಾಕ್ಬಿಡು, ಬಾಬನ ಮಗು ಆಗಿದ್ದಕ್ಕೆ ಪ್ರಜೆ ಆದರೂ ಆದ್ನಲ್ಲ. ಬಾಬಾ ಅಂತಾರೆ ಇಷ್ಟರಲ್ಲೇ ನೀವು ರಾಜಿ ಆಗಬೇಡ್ರಿ, ಖುಷಿ ಪಡಬೇಡ್ರಿ ಅಂತಾರೆ ಬಾಬಾ. ಗಾತೆ ಹೇ ತುಮ್ ಮಾತ ಪಿತ ಹಮ್ ಬಾಲಕ ತೇರೆ, ತುಮ್ಹಾರಿ ಕೃಪಾಸೆ ರಾಜಾಯಿಕೆ ಸುಖ ಘನೇರೆ ಪಾಯೆ ನ ಕಿ ಪ್ರಜಾಕೆ. ಭಕ್ತಿ ಮಾರ್ಗದಲ್ಲಿ ನಾವು ಹಾಡು ಹಾಡಿದ್ದೀವಿ, ನೀವೇ ನಮ್ಮ ತಾಯಿ ಮತ್ತು ತಂದೆ, ನಾವು ನಿಮ್ಮ ಬಾಲಕರು. ನಿಮ್ಮ ಕೃಪೆಯಿಂದ ನಮಗೆ ರಾಜ್ಯ ಮನೆತನದ ಸುಖ ಅಪಾರ ಸಿಗ್ತದೆ ಅಂತ ಹೇಳಿವಿ ವಿನಃ ಪ್ರಜಾ ಮನೆತನದಲ್ಲ. ಯಹತ್ವ ಹೈಹಿ ದುಃಖದ ಬಲ್ ಧನ್ವಾನ್ ಹೇ ಕ್ಯೂಂಕಿ ಅಚ್ಚೆ ಕರ್ಮ ಕೇ ಹೇ. ಯ ಹೇ ಲೌಕಿಕ ರಾಜಾಯಿ ಸ್ವರ್ಗ ಕಿ ಹೇ ಪಾರಲೌಕಿಕ ರಾಜಾಯಿ. ಬಾಬಾ ಅಂತಾರೆ ಇದಂತೂ ದುಃಖಧಾಮವಾಗಿದೆ. ಇಲ್ಲಿ ಬಲ್ಲೆ ಧನವಂತರಿರ್ಬೋದು, ಯಾಕಂದರೆ ಒಳ್ಳೆ ಕರ್ಮಗಳನ್ನು ಪೂರ್ವ ಜನ್ಮದಲ್ಲಿ ಮಾಡಿದ್ದಾರೆ. ಇಲ್ಲಿರುವುದು ಲೌಕಿಕ ರಾಜ್ಯತನ, ಸ್ವರ್ಗದಲ್ಲಿರುವುದು ಪಾರಲೌಕಿಕ ರಾಜ್ಯತನ. ದೋನೋ ಕೈಸೆ ಮಿಲ್ತಿ ಹೇ ಯಹ ಬಿ ತುಂಬಚ್ಚೆ ಜಾಂತೆ ಹೋ. ಪಾರಲೌಕಿಕ ರಾಜ್ಯವನ್ನು ಪಡೆದುಕೊಳ್ಳಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ, ಲೌಕಿಕ ರಾಜ್ಯ ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು, ಇದನ್ನು ನಾವು ಮಕ್ಕಳು ತಿಳಿದಿದ್ದೀವಿ ಅಂತಾರೆ ಬಾಬಾ. ಬಡವರಿಗೆ ಹಣ ದಾನ ಮಾಡಿದ್ವಿ, ಸ್ವಲ್ಪ ಶ್ರೀಮಂತರ ಮನೆಯಲ್ಲಿ ಮುಂದಿನ ಜನ್ಮದಲ್ಲಿ ಹುಡ್ತೀವಿ. ಇನ್ನೂ ಭಾಳ ಧನವನ್ನು ದಾನ ಮಾಡಿದ್ದೀವಿ ಅಂದರೆ ರಾಜ್ಯ ಮನೆತನದಲ್ಲಿ ಹುಡ್ತೀವಿ, ಅಲ್ಲಲ್ಲಲ್ಲಿ ಇದಾವಲ್ಲ ರಾಜ್ಯ ಮನೆತನ. ಆದರೆ ಸಂಗಮ ಯುಗದಲ್ಲಿ ಶಿವಬಾಬ ಹೇಳಿದಂತೆ ಪ್ರತಿಯೊಂದು ಶ್ರೀಮಂತದಂತೆ ನಾವು ನಡೀತೀವಿ ಅಂದರೆ ನಮಗೆ ಸ್ವರ್ಗದ ಪಾರಲೌಕಿಕ ರಾಜ್ಯ ಸಿಗ್ತದೆ. ಬಾಬ್ ಕಹತೆ ಹೇ ಮೇರಿ ಶ್ರೀಮತ್ ಪರ್ ಚಲನಿಸೆ ಫಿರ್ 21 ಜನ್ಮ ತುಮ್ ಸಜಾಯೆ ನಹಿ ಭೋಗೆಂಗೆ. ತಂದೆ ಮಕ್ಕಳಿಗೆ ಹೇಳ್ತಾರೆ ನೀವು ನನ್ನ ಶ್ರೀಮತದಂತೆ ನಡೆಯೋದ್ರಿಂದ 21 ಜನ್ಮಕ್ಕಾಗಿ ಎಂದಿಗೂ ಸಹಿತ ಶಿಕ್ಷೆಗಳನ್ನು ನೀವು ಭೋಗಿಸಂಗಿಲ್ಲ. ಐಸೆ ನಹಿ ದಂದ ಆದಿ ಚೋಡ್ ಯಹ ಬೈಟ್ ಜನ ಹೇ, ಬಚ್ಚೋಂಕಿ ತುಮಕೋ ಪಾಲನಾ ಕರ್ನಿ ಹೇ ತುಮಾರಿ ರಚನಾ ಹೇ. ದಂದ ದೋರಿ ಮೇ ಘಾಟಾ ವ ಫಾಯ್ದಾ ತೊ ಹೋತಾ ಹಿ ಹೇ. ಬಾಬಾ ಅಂತಾರೆ ಈಗ ನಾವು ಪಾರಲೌಕಿಕ ರಾಜ್ಯ ಪಡಿಬೇಕಲ್ಲ, ಅದಕ್ಕೆ ಎಲ್ಲ ಉದ್ಯೋಗ ವ್ಯವಹಾರ ಬಿಟ್ಟು ಇಲ್ಲೇ ಬಾಬನ ಮನೆಯಲ್ಲಿ ಕುಳಿತುಕೊಳ್ಳೋದು? ಬಾಬಾ ಅಂತಾರೆ ಇಲ್ಲ, ನೀವು ನಿಮ್ಮ ಮಕ್ಕಳನ್ನು ಪಾಲನೆ ಮಾಡಬೇಕು, ಯಾಕಂದರೆ ಅವರು ನಿಮ್ಮ ರಚನೆ ಆಗಿದ್ದಾರೆ. ಬಿಸ್ನೆಸ್ನಲ್ಲಿ ಲಾಭನೂ ಆಗ್ಬೋದು ಲಾಸೂ ಆಗ್ಬೋದು ಅಂತಾರೆ ಬಾಬಾ. ಸತ್ಯುಗ್ ಮೇತೋ ಹೇ ಪ್ರಾಲಬ್ಧ ವಹಾಂ ಘಾಟೆ ಅದಕ್ಕೆ ಕೊಯ್ ಬಾತ್ ನಹಿ. ಯಹ ತುಮ್ ಶ್ರೀಮತ್ ಸೆ ಇತನಾ ಫಾಯ್ದಾ ಕರ್ತೆ ಹೋ ಜೋ 21 ಜನ್ಮ ಘಾಟೆಗೆ ಕೊಯ್ ಬಾತ್ ನಹಿ. ಈಗ ಸತ್ಯುಗದಲ್ಲಿ ನಮಗೆ ಸಿಗೋದು ಪ್ರಾಲಬ್ಧ, ಈಗಿಲ್ಲಿ ವ್ಯಾಪಾರ ನಡೀತದಲ್ಲ, ಯಾವುದೋ ವ್ಯಾಪಾರ ಇರ್ಬೋದು, ಕೆಲವೊಮ್ಮೆ ಲಾಭನೂ ಆಗ್ತದೆ ಕೆಲವೊಮ್ಮೆ ಲಾಸನೂ ಆಗ್ತದೆ. ಸತ್ಯುಗದಲ್ಲಿ ಬಾಬಾ ಹೇಳ್ತಾರೆ ಅಲ್ಲಿ ಲಾಭ ಹಾನಿಯ ಮಾತಿಲ್ಲ. ಶ್ರೀಮತದಂತೆ ನಾವು ಎಂಥ ಲಾಭವನ್ನು ಈಗ ಮಾಡ್ಕೊಳ್ತಿದ್ದೀವಿ ಅಂದರೆ ಬಾಬನಿಂದ 21 ಜನ್ಮ ನಮಗೆ ಯಾವುದೇ ರೂಪದ ಹಾನಿಯ ಮಾತಿಲ್ಲ ಅಂತಾರೆ ಬಾಬಾ. ಜ್ಞಾನ್ ಪೂರಾ ನ ಲೇನೇಸೆ ಫಿರ್ ದರ್ಜಾ ಕಮ್ ಮಿಲೆಗ. ಬಾಬಾ ಅಪಾರ ಜ್ಞಾನವನ್ನು ನಮಗೆ ಕೊಡ್ತಿದ್ದಾರೆ, ನಾವು ಈ ಜ್ಞಾನವನ್ನು ಪೂರ್ಣ ಪಡೆದಿಲ್ಲ ಅಂದರೆ ನಮ್ಮದು ಪದವಿ ಮುಂದೆ ಕಡಿಮೆ ಆಗ್ತದೆ. ಶ್ರೀಮತ್ ಪರ ಚಲನೆಸೆ ನಷ್ಟ ಮೋಹ ಬಂತೆ ಹೋ ತು ಅಚ್ಚಾಹಿ ಪದ ಪಾಲೆತೆ ಹೋ. ಶ್ರೀಮತದಂತೆ ನಡೆಯೋದ್ರಿಂದ ನಷ್ಟ ಮೋಹಿಗಳಾಗ್ತೀವಂದರೆ ಒಳ್ಳೆ ಪದವಿಯನ್ನೇ ನಾವು ಪಡಿತೀವಿ. ಉನ್ಕಾಮಾನ್ ಯಾಹಿ ಹೋದ ಹೇ ನಂಬರವಾರ್ ರಾಜಾಯ್ ಮಿಲ್ನಿ ಹೇ ತೊ ಫಾಲೋ ಕರ್ನ ಚಾಹಿ ಮಾತಾ ಪಿತಾ ಕೋ. ಶ್ರೀಮತದಂತೆ ನಡೆದು ನಷ್ಟ ಮೋಹಿಗಳಾದರೆ ಅವರದು ಸಂಗಮ ಯುಗದಲ್ಲೂ ಸಹಿತ ಗೌರವ ಇರುತ್ತದೆ. ಈಗ ನಾವು
ನಂಬರ್ ವಾರ ಆದಂತಹ ರಾಜ್ಯ ಸಿಗ್ತದಂದರೆ ನಾವು ಮಾತಾ ಪಿತಾರವರನ್ನು ಅನುಕರಣೆ ಮಾಡಬೇಕು. ಮದರ್ ಫಾದರ್ ಕರ್ಮ ಸಿಕ್ಕತೆ ಅವರು ಸಿಕ್ಲಾತೆಹೇ, ಮಮ್ಮ ಬಾಬಾ ತಾವು ಶ್ರೇಷ್ಠ ಕರ್ಮ ಮಾಡೋದನ್ನು ಕಲಿತಾರೆ ಮತ್ತು ಮಕ್ಕಳಿಗೂ ನಮಗೆ ಕಲಿಸ್ತಾರೆ. ಕಹತೆಹಿ ಶ್ರೀಮತ್ ಪರ್ಚಲೋ ವಿಕಾರೊಮ್ಮೆ ನ ಜಾವು ಪರಹೇಜ್ ಪಲ್ ಪರ್ಚಲೋ. ಬಾಬಾ ಮಮ್ಮ ಮಕ್ಕಳು ಹೇಳೋದೇನು, ಶ್ರೀಮತದಂತೆ ನಡೀರಿ, ವಿಕಾರಗಳಿಗೆ ವಶೀಭೂತ ಆಗಬೇಡ್ರಿ, ಪತ್ತೆಯಂತೆ ನಡೀರಿ. ಯುಕ್ತಿಯ ಬಹುತ ಬದಲಾತಿರತ್ತೆ, ಮಕ್ಕಳಿಗೆ ಮುಂದೆ ಮುಂದುವರಿಲಿಕ್ಕೆ ಭಾಳ ಯುಕ್ತಿಗಳನ್ನು ಹೇಳಿಕೊಡ್ತಿರ್ತಾರೆ. ಅವಿನಾಶಿ ಸರ್ಜನ್ ಬಾಬಾ ಹೇ ಬಾಕಿ ಸಭಿ ಹೇ ಪೇಷಂಟ್ಸ್, ತುಮ್ ಮದದ್ಗಾರ್ ಬಂತೆ ಹೋ, ತುಮ್ ಹೋ ನಾಯಬ್ ಸರ್ಜನ್ ನಂಬರ್ ವಾರ್. ಸಬ್ಸೆ ತೀಕಾ ಅವಿನಾಶಿ ಸರ್ಜನ್ ಶು ಬಾಬಾ ಏಕ ಹೀ ಹೇ, ಸರ್ಜನೊಮ್ಮೆ ನಂಬರ್ ವಾರ್ ಹೊತ್ತೆ ಹೇನ. ಬಾಬರವರು ಹೇಳ್ತಾರೆ, ಈಗ ಬಾಬಾ ಅವಿನಾಶಿ ಸರ್ಜನ್ ಆಗಿದ್ದಾರೆ, ಇನ್ನು ಉಳಿದವರೆಲ್ಲರೂ ಸಹಿತ ಪೇಷಂಟ್ಸ್, ನಾವು ಬಾಬನಿಗೆ ಸಹಯೋಗಿಗಳಾಗಿದ್ದೀವಿ. ಬಾಬಾ ಇವತ್ತು ನಮಗೊಂದು ಟೈಟಲ್ ಕೊಡ್ತಾರೆ, ನೀವೆಲ್ಲರೂ ಸಹಿತ ಮೋಸ್ಟ್ ವ್ಯಾಲ್ಯೂಯಬಲ್ ಆದಂತಹ ವಿರಳ ಸರ್ಜನ್ ಇದ್ದೀರಿ, ನೀವು ಕೂಡ ನಂಬರ್ ವಾರ್ ಇದ್ದೀರಿ. ಎಲ್ಲರಿಗಿಂತ ತೀಕ್ಷ್ಣ ಅವಿನಾಶಿ ಸರ್ಜನ್ ಯಾರಂದರೆ ಶುಭಾಬ ಒಬ್ಬರೇ. ಸರ್ಜನ್ಗಳಲ್ಲೂ ಸಹಿತ ನಂಬರ್ ವಾರ್ ಇರ್ತಾರಂತಾರೆ ಬಾಬಾ. ಕೊಯ್ತೋ ಲಾಕ್ ಬಿ ಕಮಾತೆ ಕೊಯ್ತೋ ಅಪ್ನ ಪೇಟ್ ಬಿ ಪೂರಾ ನಹಿ ಭರ್ ಸಕ್ತೆ. ಬಾಬಾ ಹೇಳ್ತಾರೆ, ಆ ಸರ್ಜನ್ನಲ್ಲಿ ಕೆಲವರು ಲಕ್ಷ ಲಕ್ಷ ಗಳಿಸ್ತಾರೆ, ಕೆಲವರು ತಮ್ಮ ಹೊಟ್ಟೆನೂ ಸಹಿತ ಪೂರ್ಣ ತುಂಬಿಸ್ಕೊಳ್ಳಿಕ್ಕೆ ಆಗಂಗಿಲ್ಲ. ಅಂದರೆ ಬಾಬಾ ಹೊರಗಿನ ಸರ್ಜನ್ಸಿಗೂ ಈ ಸಂಗಮಯುಗದ ಸರ್ಜನ್ಸಿಗೂ ಹೋಲಿಕೆ ಮಾಡಿ ಹೇಳ್ತಾರೆ. ಕೊಯ್ ಚಲ್ತೆ ಚಲ್ತೆ ಬಾಪ್ಕ ಹಾತ್ ಛೋಡ್ದೈತೆ ತೋ ಉನ್ಕೆ ಲೀ ಕಹಿಂಗೆ ನಾ ಯ ಚೀಚಿ ಮೇಲೆ ಕಪಡೆ ಹೇ. ಬಾಬಾ ಹೇಳ್ತಾರೆ, ಕೆಲ ಕೆಲವರು ಸಂಗಮಯುಗದಲ್ಲಿ ನಡೀತಾ ನಡೀತಾ ಬಾಪನ ಕೈ ಬಿಟ್ಟು ಹೋಗ್ಬಿಟ್ರೆ ಅವರಿಗಾಗಿ ಹೇಳಲಾಗ್ತದೆ ಇವರಿನ್ನೂ ಚೀಚಿ ಕೊಳಕಾದ ಬಟ್ಟೆನೇ ಆಗಿದ್ದಾರೆ. ಬಹುತ್ ಜನ್ಮಂಕೆ ಸಂಸ್ಕಾರ ಖೀಂಚ್ತೆ ಹೇನಾ ಫಿರ್ ಜ್ಞಾನ ಧಾರಣೆ ಹೀ ಕರೆಸಕ್ತೆ. ಅನೇಕ ಜನ್ಮಗಳ ಸಂಸ್ಕಾರ ಅವ್ರನ್ನ ಆಕರ್ಷಣೆ ಮಾಡ್ತದೆ, ಅದಕ್ಕೆ ಅವರು ಜ್ಞಾನ ಧಾರಣೆ ಮಾಡಂಗಿಲ್ಲ ಅಂತಾರೆ ಬಾಬಾ. ಜ್ಞಾನಕ ರಂಗ ಚಡತ ನಹಿ ಯಹ ಬಿ ಡ್ರಾಮಾ. ಬಾಬಾ ಹೇಳ್ತಾರೆ, ಜ್ಞಾನದ ಬಣ್ಣ ಏರಂಗಿಲ್ಲ, ಇದು ಕೂಡ ನಾಟಕವಾಗಿದೆ. ಬಾಬಾ ಅತಿ ಹೀ ಸುಖ ದೇನೆ ಕೇಳಿಯೇ, ಬಾಬಾ ಬರುವುದೇ ಮಕ್ಕಳ ಬಳಿ ಸುಖ ನೀಡಲಿಕ್ಕಾಗಿ. ಸಾಧುವಂಕೋ ಬಿ ನಿರ್ವಾಣ ಧಾಮ್ ಅಪ್ನಿ ಸೆಕ್ಷನ್ ಮೇ ಭೇಜ್ ದೇಂಗೆ. ಭಾರತ್ ಕಾ ಜೋ ಆದಿ ಸನಾತನ್ ದೇವಿ ದೇವತಾ ಧರ್ಮ ಹೇ ವಹ ಪ್ರಾಯ ಲೋಪ್ ಹೋಗಯ ಹೇ. ಬಾಬಾ ಅಂತಾರೆ, ಪರಮಧಾಮದಲ್ಲಿ ಸಾಧುಗಳದೇ ಒಂದು ಸೆಕ್ಷನ್ ಇದೆ ಸನ್ಯಾಸ ಧರ್ಮದವ್ರದ್ದು. ಈಗ ಯಾರಿಲ್ಲೆಲ್ಲ ಸಾಧುಗಳಿದ್ದಾರಲ್ಲ, ಅಂತಿಮದಲ್ಲಿ ಅವರ ಸೆಕ್ಷನ್ನಿಗೆ ಬಾಬಾ ಅಲ್ಲಿಗೆ ಕಳಿಸ್ಬಿಡ್ತಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮ ಭಾರತದಲ್ಲಿ ಪ್ರಾಯ ಲೋಪ ಆಗಿದೆ ಅಂತಾರೆ ಬಾಬಾ. ಅಪ್ನೇ ಧರ್ಮ ಕರ್ಮಸೆ ಭ್ರಷ್ಟ ಹೋಗಯ ಹೇ, ದೇವಿ ದೇವತಾ ಕಹಲಾನೆ ವಾಲ ಕೊಯ್ ರಹಾ ನಹಿ ಹೇ, ನ ಹೋ ತಬ್ ತೊಮ್ಮಯ್ಯಕರ ಸ್ಥಾಪನಕರು. ಎಲ್ಲರೂ ದೇವಿ ದೇವತಾ ಧರ್ಮದವರಂತ ತಮ್ಮನ್ನು ತಾವು ಯಾರೂ ಹೇಳ್ಕೊಳ್ಳೋರಿಲ್ಲ, ಯಾಕಂದರೆ ಧರ್ಮ ಭ್ರಷ್ಟ ಕರ್ಮ ಭ್ರಷ್ಟರಾಗ್ಬಿಟ್ಟಿದ್ದಾರೆ. ಎಲ್ಲವೂ ಸಂಪೂರ್ಣ ಇಲ್ಲಿ ಪ್ರಾಯ ಲೋಪಾದಾಗ ನಾನು ಪುನಃ ಬರ್ತೀನಿ, ಸ್ಥಾಪನೆ ಮಾಡ್ತೀನಂತಾರೆ ಬಾಬಾ. ತೋ ಜರೂರ್ ಅವ್ರು ಬಿ ಧರ್ಮೋಂಕಿ ಆತ್ಮಂಕೋ ವಾಪಸ್ ಲೇ ಜಾನ ಪಡೆ. ಈಗ ಬಾಬಾ ಎಲ್ಲರನ್ನು ವಾಪಸ್ ಕರ್ಕೊಂಡು ಹೋಗ್ತಾರೆ, ಅಂದಮೇಲೆ ಅನ್ಯ ಧರ್ಮದವರನ್ನು ಬಾಬಾ ವಾಪಸ್ ಕರ್ಕೊಂಡು ಹೋಗ್ಬೇಕು. ಮನುಷ್ಯ ಮುಕ್ತಿಧಾಮೇ ಹೀ ಜಾನ ಚಾತೆ ಹೇ, ಬಾಪ್ ಕಹತೆ ಹೇ ಮೈ ಇಸ್ಕೆ ಲಿಯೇ ಹೀ ಆಯಾ ಹೂಂ. ಮನುಷ್ಯರು ಮುಕ್ತಿಧಾಮಕ್ಕೇ ಹೋಗಲಿಕ್ಕೆ ಬಯಸ್ತಾರೆ. ಬಾಬಾ ಹೇಳ್ತಾರೆ, ನಾನು ಕೂಡ ಬಂದಿರೋದು ಅದಕ್ಕೆ, ಅಂದರೆ ನಿಮ್ಮನ್ನು ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ತೊ ಬಚ್ಚೋಂಕೋ ಅಪ್ನಿಸೆ ಪೂಛನಾ ಚಹಿಯೇ ಕ್ಯಾ ಆಗೆ ಹಮ್ ಬಹುತ ಪತೀತತೆ ಜೋ ಧಾರಣ ನಹಿ ಹೋತಿ. ಮಕ್ಕಳು ನಾವು ನಮ್ಮನ್ನೇ ಪ್ರಶ್ನಿಸ್ಕೊಳ್ಬೇಕು, ಹಿಂದಿನ ಜನ್ಮದಲ್ಲಿ ನಾನು ಬಹಳ ಪತೀತ ಇದ್ನ, ಈಗ ನನಗೆ ಧಾರಣೆನೇ ಆಗ್ತಾ ಇಲ್ಲಲ್ಲ. ಮಮ್ಮ ಬಾಬಾಕ್ಕೆ ತಕ್ತ ನಶೀನ್ ಬಂದು ನಹಿ ಸಕ್ತೆ ತೋ ಜಾಕರ್ ದಾಸ ದಾಸಿ ಬನ್ನಿಂಗೆ. ನಾನು ಮಮ್ಮ ಬಾಬರವರ ಸಿಂಹಾಸನಾಧಿಕಾರಿ ಆಗಿಲ್ಲ ಅಂದರೆ ನಾನು ಮುಂದೆ ಹೋಗಿ ದಾಸ ದಾಸಿ ಆಗಬೇಕಾಗ್ತದೆ. ಬಾಬ್ ಕಹತೆ ಹೇ ಮೈ ಪತಿ ತೊಂಕೋ ಪಾವನ್ ಬನಾನ್ಯಾಯ ಹೂಂ, ಈ ಶರೀರಕ್ಕೆ ಆಧಾರ ಲಿಯಾ ಹೇ ನಹಿ ತೋ ಪತಿ ತೊಂಕೋ ಪಾವನ್ ಕೈಸೆ ಕರು. ಬಾಬರವರು ಹೇಳ್ತಾರೆ, ನನ್ನ ಪತಿ ತರನ ಪಾವನ ಮಾಡಲಿಕ್ಕೆ ಬಂದಿದ್ದೀನಿ, ಈಗ ಈ ಶರೀರವನ್ನು ಆಧಾರ ತೆಗೆದುಕೊಂಡಿದ್ದೀನಿ. ನಾನು ಈ ಶರೀರ ಆಧಾರ ತೆಗೆದುಕೊಂಡಿಲ್ಲ ಅಂದರೆ ಪತಿ ತರನ ಪಾವನ ಹೇಗೆ ಮಾಡಲಿ ಅಂತಾರೆ ಬಾಬಾ.
तुम बच्चे कहेंगे बाप द्वारा हम सो देवी देवता पावन बन रहे हैं, अभी बने नहीं हैं, पुरुषार्थी है। ನಾವು ಮಕ್ಕಳು ಹೇಳ್ತೀವಿ ತಂದೆ ಮೂಲಕ ನಾವು ದೇವಿ ದೇವತೆ ಪಾವನರು ಆಗ್ತಾ ಇದ್ದೀವಿ, ಈಗೇನಾಗಿಲ್ಲ ಆದರೆ ಪುರುಷಾರ್ಥಿಗಳಿದ್ದೀವಿ, ಪುರುಷಾರ್ಥ ಮಾಡ್ತಾ ಇದ್ದೀವಿ। ಶ್ರೀಮತ್ ಪರಚಲ ಶ್ರೇಷ್ಠ ಬನ್ನಾ ಹೇ, ಇಹ ನಾಲೆಜ್ ಬಾಪ ಹೀ ದೇತೆ ಹೇ, ಶ್ರೀಮತದಂತೆ ನಡೆದು ಶ್ರೇಷ್ಠರಾಗಬೇಕು, ಈ ಜ್ಞಾನ ತಂದೆ ಮಕ್ಕಳಿಗೆ ಕೊಡ್ತಾರೆ। ನಾಲೆಜ್ ಫುಲ್ ಏಕ ಗಾಡ್ ಫಾದರ್ ಕೋ ಕಹಾ ಜಾತಾ ಹೇ, ವಹಿ ಸಾರೆ ಬ್ರಹ್ಮಾಂಡ ಮೂಲ ವತನ್ ಸೂಕ್ಷ್ಮ ವತನ್ ಸ್ಥೂಲ ವತನ್ ಸೃಷ್ಟಿಕೆ ಆದಿ ಮಧ್ಯೆ ಅಂತ್ಯ ಕ ಸಮಾಚಾರ ಸುನಾತೆ ಹೇ। ಬಾಬಾ ಜ್ಞಾನಪೂರ್ಣರು ಒಬ್ಬರೇ ಆಗಿದ್ದಾರೆ, ಗಾಡ್ ಫಾದರ್ ಅಂತ ಹೇಳಿ ಅವರನ್ನು ಕರೀಲಾಗ್ತದೆ। ಜ್ಞಾನವನ್ನು ಬಾಬನೇ ಮಕ್ಕಳಿಗೆ ಕೊಡ್ತಾರೆ। ಬಾಬಾ ಸಂಪೂರ್ಣ ಬ್ರಹ್ಮಾಂಡ ಮೂಲವತನ ಸೂಕ್ಷ್ಮವತನ ಸ್ಥೂಲವತನ ಸೃಷ್ಟಿಯ ಆದಿ ಮಧ್ಯೆ ಅಂತ್ಯದ ಸಮಾಚಾರವನ್ನೆಲ್ಲವನ್ನು ಹೇಳ್ತಾರೆ। ತುಂಬಿ ನಾಲೆಜ್ ಫುಲ್ ಬಂಜಾವು ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಕೂಡ ಜ್ಞಾನಪೂರ್ಣರಾಗ್ರಿ। ಕೊಯ್ತು ನಾಲೆಜ್ ಫುಲ್ ಬನ್ ಜಾತೆ ಹೇ, ಕೊಯ್ತು ಬಿಲ್ಕುಲ್ ಧಾರಣ ನಹಿ ಕರ್ತೆ, ಸಮಜೆಂಗೆ ಉನ್ಕಿ ತಕದೀರ್ ಮೇ ನಹಿ ಹೇ। ಕೆಲವರು ಪೂರ್ಣ ಜ್ಞಾನಿಗಳಾಗ್ತಾರೆ, ಕೆಲವರು ಜ್ಞಾನವನ್ನು ಧಾರಣೆಯೇ ಮಾಡಂಗಿಲ್ಲ, ಬಾಬಾ ಅಂತಾರೆ ಅವರ ಅದೃಷ್ಟದಲ್ಲಿಯೇ ಇಲ್ಲ। ಅಚ್ಚೆ ಬಚ್ಚೆ ಬಡ ಅಚ್ಚಾ ಪುರುಷಾರ್ಥ ಕರ್ತಿ ಹೇ, ಬಾಕಿ ಘರ್ ಬಾರ್ತು ಸಂಭಾಲ್ನಾ ಹೀ ಹೇ। ಒಳ್ಳೆ ಮಕ್ಕಳಿದ್ದವರು ಒಳ್ಳೆ ಪುರುಷಾರ್ಥವನ್ನು ಮಾಡ್ತಾರೆ, ಇನ್ನು ಬಾಬಾ ಹೇಳ್ತಾರೆ ಕುಟುಂಬವನ್ನು ಸಹಿತ ಸಂಭಾಲನೆ ಮಾಡಬೇಕು। ಶುರು ಮೇ ಇನ್ನೊಂಕಿ 14 ವರ್ಷ ಬಟ್ಟಿ ರಹಿ, ಕಪಡೆ ಧೋತೆ ಧೋತೆ ಕಿತನೆ ಅಚ್ಚೆ ಗೋರೆ ಬನ್ ಗಯೆ, ಕೊಯ್ ಟೂಟ್ ಪಡೆ ಕೊಯ್ ಮೈಲೆ ಕೆ ಮೈಲೆ ಹೀ ರಹೆ। ಆಜಕಲ್ ತೋ 7 ರೋಜ್ ಭೀ ಮುಷ್ಕಿಲ್ ಟಹರ್ ಸಕ್ತೆ ಹೇ, ಪೆಹಲೆ ತೋ ಪೂರಾ ಭಟ್ಟಿ ತಿ। ಬಾಬಾ ಹೇಳ್ತಾರೆ ಮೊದಲು ಪ್ರಾರಂಭದಲ್ಲಿ 14 ವರ್ಷ ಬಟ್ಟಿ ಇತ್ತು, ಅಲ್ಲಿ ಆತ್ಮಗಳೆಂಬ ಬಟ್ಟೆಗಳನ್ನು ತೊಳೆದು ತೊಳೆದು ಬಾಬಾ ಎಷ್ಟು ಸುಂದರರನ್ನಾಗಿ ಮಾಡಿಬಿಟ್ರು। ಅದರಲ್ಲಿ ಕೆಲವು ಬಟ್ಟೆಗಳು ಮುರಿದು ಹೋಗ್ಬಿಟ್ಟು, ಕೆಲವು ಬಟ್ಟೆಗಳಂತೂ ಮೈಲಿಗೆಗೆ ಮೈಲಿಗೆಯಾಗಿಯೇ ಉಳಿದುಬಿಟ್ಟು। ಅವಾಗ 14 ವರ್ಷ ಬಟ್ಟೆಯಲ್ಲಿದ್ದರು, ಈಗ ಒಂದು 7 ದಿನ ಕ್ಲಾಸಿಗೆ ಬರಾಕು ಬಾಬಾ ಅಂತಾರೆ, ಸರಿ ನಿಲ್ಲಂಗಿಲ್ಲ, ಮೊದಲು ಪೂರ್ಣ ಬಟ್ಟಿ ಆಯ್ತಂತಾರೆ ಬಾಬಾ। ಬಟ್ಟಿ ನಹಿ ಹೋತಿ ತೋ ತುಮ್ ಕೈಸೆ ತಯಾರ್ ಹೋತೆ, ಈಂಟೆ ಬಟ್ಟಿ ಮೇ ಪಕ್ತಿ ಹೇನಾ। ಬಾಬಾ ಹೇಳ್ತಾರೆ ಒಂದು ವೇಳೆ 14 ವರ್ಷ ಬಟ್ಟಿ ನಡೆದಿದ್ದಿಲ್ಲ ಅಂದರೆ ನೀವೆಲ್ಲ ಹೆಂಗೆ ರೆಡಿ ಆಗ್ತಿದ್ರಿ? ಇಟ್ಟಿಗೆ ಬಟ್ಟಿಯಲ್ಲಿ ಆ ಇಟ್ಟಿಗೆ ಬೇಯ್ತದಲ್ವಾ, ಫಿರ್ ಕೊಯ್ ಕಚ್ಚೆ ರಾಜಾತೆ ಕೊಯ್ ಟೂಟ್ ಪಡ್ತೆ ಹೇ। ಆ ಇಟ್ಟಂಗಿಯ ಬಟ್ಟೆಯಲ್ಲಿ ಇಟ್ಟಿಗೆ ಹಾಕಿದಾಗ ಕೆಲವು ಇಟ್ಟಿಗೆಗಳು ಚಲೋ ಗಟ್ಟಿಯಾಗಿ ಬೇಯ್ತವು, ಇನ್ನು ಕೆಲವು ಮುರಿದು ಬೀಳ್ತವಂತಾರೆ ಬಾಬಾ। ಯಾ ಬಿ ಐಸೆ ಹೇ ಬಹುತ್ ಕಪಡೆ ಫಟ್ ಪಡ್ತೆ ಹೇ, ಶ್ರೀಮತ್ ಪರ್ ನಹಿ ಚಲನೆ ಸೆ ಸಾಫ್ ನಹಿ ಹೋತೆ। ಇಲ್ಲೂ ಕೆಲವೊಮ್ಮೆ ಅನೇಕ ಬಟ್ಟೆಗಳು ಹರಿದು ಹೋಗ್ಬಿಡ್ತಾವೆ ಫಟ್ ಅಂತ, ಆಮೇಲೆ ಶ್ರೀಮತದಂತೆ ನಡೆದಿಲ್ಲ ಅಂದರೆ ಬಾಬಾ ಹೇಳ್ತಾರೆ ಸ್ವಚ್ಛ ಆಗಂಗಿಲ್ಲ। ಅಬ್ ಆತ್ಮಂಕಿ ಪರಂ ಪಿತಾಕೆ ಸಾತ್ ಸಗಾಯಿ ಕರಾಯಿ ಜಾತಿ ಹೇ, ಶುಭಾಬ ಕಹತಿ ಹೇ ಮೈ ತೋ ಎವರ್ ಪಾವನ್ ಹೂ, ಮುಜೆ ಯಾದ ಕರತೆ ರಹೋ ತೋ ತುಮ್ ಪಾವನ್ ಬನ್ ಜಾಯಂಗೆ। ಈಗ ಆತ್ಮಗಳ ಸಂಬಂಧ ಮ್ಯಾರೇಜ್ ಶುಭಾಬನ ಜೊತೆಗಾಗಿದೆ। ಶುಭಾಬ ಹೇಳ್ತಾರೆ ನಾನಂತೂ ಸದಾ ಪಾವನ ಇದ್ದೀನಿ, ನೀವು ನನ್ನ ನೆನಪು ಮಾಡಿರಿ, ನೀವು ಕೂಡ ಪಾವನ ಆಗ್ತೀರಿ। ಗೃಹಸ್ಥ ವ್ಯವಹಾರ ಮೇ ರಹತೆ ಯಹ ಪ್ರಾಕ್ಟೀಸ್ ಕರೋ, ಜೋ ಅಚ್ಚೆ ಬಚ್ಚೆ ಹೇ ವತೋ ಝಟ್ ಪ್ರಾಕ್ಟೀಸ್ ಮೇ ಲಗ್ ಜಾತಿ ಹೇ। ಗೃಹಸ್ಥ ವ್ಯವಹಾರದಲ್ಲಿದ್ದರೂ ತಂದೆಯನ್ನು ನೆನಪು ಮಾಡಿ ಪಾವನರಾಗುವ ಪ್ರಾಕ್ಟೀಸ್ ಮಾಡಬೇಕು। ಯಾರು ಒಳ್ಳೆ ಮಕ್ಕಳು ಇರ್ತಾರೋ ಅವರು ಬೇಗನೆ ತಿಳ್ಕೊಂಡು ಪ್ರಾಕ್ಟೀಸ್ನಲ್ಲಿ ತೊಡಗಿಬಿಡ್ತಾರೆ। ಖುಷಿ ಮೇ ರಹತೆ ಹೇ, ಬಾಬಾ ಹೇಳ್ತಾರೆ ಅವ್ರು ಭಾಳ ಖುಷಿಯಲ್ಲಿರ್ತಾರೆ। ರಾತ್ ಕೋ ಜಾಗಕರ್ ಅಪ್ನಿ ಆತ್ಮಕ್ಕೋ ಧೋತೆ ಹೇ, ರಾತ್ರಿ ಎದ್ದು ಕುಳಿತು ಅಮೃತ ವೇಳೆ ತಮ್ಮ ಆತ್ಮನನ್ನು ತಾವು ಸ್ವಚ್ಛಗೊಳಿಸಿಕೊಳ್ತಾರೆ। ಸಮಸ್ತೆ ಹೇ ಪವಿತ್ರ ಬನೆಂಗೆ ತೋ ಕಪಡಾ ಭಿ ಪವಿತ್ರ ಮಿಲೆಗಾ, ಇಸ್ಲೇ ಬಾಬಾ ಕಹತೆ ಹೇ ನೀಂದ ಕೋ ಜೀತನೆ ವಾಲೆ ಬನೋ। ಮಕ್ಕಳು ತಿಳ್ಕೊಳ್ತಾರೆ ನಾವು ಪವಿತ್ರ ಆದರೆ ನಮಗೆ ಮುಂದೆ ಒಳ್ಳೆ ಪವಿತ್ರವಾದ ಬಟ್ಟೆ ಸಿಗ್ತದೆ, ಅದಕ್ಕೆ ಬಾಬಾ ಮಕ್ಕಳಿಗೆ ಹೇಳ್ತಾರೆ ನಿದ್ದೆಯನ್ನು ಗೆಲ್ಲುವಂತಹ ಮಕ್ಕಳೇ ಬಾಪ್ಕು ಯಾದ ಕರೋ ತೋ ಆತ್ಮ ಪವಿತ್ರ ಹೋಗಿ, ಅಮೃತ ವೇಲೆ ಕ ಸಮಯ ಅಚ್ಚ ಹೇ, ತಂದೆಯನ್ನು ನೆನಪು ಮಾಡಿದರೆ ನಾವು ಆತ್ಮಗಳು ಪವಿತ್ರ ಆಗ್ತೀವಿ, ಅಮೃತ ವೇಳೆ ಸಮಯ ಭಾಳ ಒಳ್ಳೆಯದಂತಾರೆ ಬಾಬಾ। ಉಸಿ ಸಮಯ ಯಾದ ಕರ್ಣಿಕೆ ರಾಯ್ ದೇತೆ ಹೇ, ನೀಂದಾಯೇ ತೋ ಆಂಕು ಮೇ ತೇಲ ಲಗಾಲೋ, ಮತ್ಲಬು ಪುರುಷಾರ್ಥ ಕರೋ,
श्रीमत मिलती है याद करो, भल माया तूफान लाए तो भी तुम बाबा को याद करो। बाबा हेतर अमृत वे समय भाला वाले आ समय नेनप के बाबा मकल के सलहे को बता ಕಣ್ಣಿಗೆ ಎಣ್ಣೆಯನ್ನು ಹಾಕಿಕೊಳ್ಳಿ ಅಂತಾರೆ ಬಾಬಾ. ಅಂದರೆ ಅರ್ಥ ಪುರುಷಾರ್ಥವನ್ನು ಮಾಡಬೇಕು. ಶ್ರೀಮತ ಮಕ್ಕಳಿಗೆ ಸಿಕ್ಕಿದೆ ನೆನಪು ಮಾಡಲು, ಬಲೆ ಮಾಯಿ ಅನೇಕ ಬಿರುಗಾಳಿಗಳನ್ನು ತರಲಿ, ಆದರೂ ಕೂಡ ನಾವು ತಂದೆಯನ್ನು ನೆನಪು ಮಾಡಬೇಕು. ಅಚ್ಛಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋಂ ಪ್ರತಿ ಮಾತ್ ಪಿತಾ ಬಾಪ್ ದಾದಾಕ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. रूहानी बाप की, रूहानी बच्चों को नमस्ते. रूहानी बच्चों की, रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणे गागी श्रीमत पर पूरा नष्ट मोहा बनना है, परहेज और युक्ति से चलना है, रजिस्टर खराब होने नहीं देना है. ಶ್ರೀಮತದಂತೆ ಪೂರ್ಣ ನಷ್ಟ ಮೋಹಿಗಳಾಗಬೇಕು, ಪತ್ತೆಯಿಂದ ಮಾಡಬೇಕು ಮತ್ತು ಯುಕ್ತಿಯಿಂದ ನಡೆಯಬೇಕು, ರಜಿಸ್ಟರ್ ಕೆಡದೆ ಇರುವಂತೆ ಇರಬೇಕು. ಎರಡನೇ ಪಾಯಿಂಟ್, ನೀಂದಕೋ ಜೇತನೆ ವಾಲ ಬನ್ ಅಮೃತ ವೇಲೆ ವಿಶೇಷ ಆತ್ಮಕೋ ಸಾಫ್ ಬನಾನೆ ಕೆ ಲಿಯೇ ಬಾಪ್ ಕಿ ಯಾದ್ ಮೇ ರಹನಾ ಹೇ. ज्ञान योग से आत्मा को पावन बनाना है. निद्देना गेल्लुवंतवरागी अमृत वेले विशेष आत्मनन्न स्वच्छगोळिसिकोळ्ळलु ओब्ब तंदे नेनपिनल्लि इरबेकु. ज्ञान योगदिंद आत्मननु पावन माडिकोळ्ळबेकु. वरदान एक ही संकल्प में स्थित हो महातीर्थ के प्रत्यक्षता करने वाले ಜಿಮ್ಮೆವಾರ್ ಆತ್ಮ ಭವ. ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿದ್ದು ಮಹಾತೀರ್ಥದ ಪ್ರತ್ಯಕ್ಷತೆ ಮಾಡುವಂತಹ ಜವಾಬ್ದಾರಿಯುಳ್ಳ ಆತ್ಮ ಆಗಿರಿ. ಯಹ ಆಬು ವಿಶ್ವ ಕೆಲೆಯ ಲೈಟ್ ಹೌಸ್ ಹೇ. ಇಸ್ ಮಹಾತೀರ್ಥಕ್ಕೆ ಪ್ರತ್ಯಕ್ಷತಾ ಕರ್ನೆ ಕೆಲೆಯೇ ಸರ್ವ ಬ್ರಾಹ್ಮಣ ಬಚ್ಚೋಂ ಕಾ ಏಕ ಹೀ ಸಂಕಲ್ಪ ಹೋ कि हर आत्मा को यहाँ से ठिकाना मिले, सबका कल्याण हो. जब यह शुभ आशाओं का दीपक हर एक के अंदर जगे, सबका सहयोग हो, तब कार्य में सफलता हो. सबके मन में यह आवाज़ निकले कि यह मेरी जिम्मेवारी है. जब हर एक स्वयं को ऐसा जिम्मेवार समझेंगे, तब प्रत्यक्षता के किरण अब्बा के घर से चारों ओर फैलेगी. ಈ ಆಬು ವಿಶ್ವಕ್ಕಾಗಿ ಲೈಟ್ ಹೌಸ್ ಆಗಿದೆ. ಈ ಮಹಾನ್ ತೀರ್ಥದ ಪ್ರತ್ಯಕ್ಷತೆಯನ್ನು ಮಾಡಲು ಸರ್ವ ಬ್ರಾಹ್ಮಣ ಮಕ್ಕಳಲ್ಲಿ ಒಂದೇ ಸಂಕಲ್ಪ ಬರಬೇಕು, ಪ್ರತಿ ಆತ್ಮನಿಗೂ ಇಲ್ಲಿಂದಲೇ ನೆಲೆ ದೊರಕಲಿ, ಎಲ್ಲರ ಕಲ್ಯಾಣವಾಗಲಿ. ಯಾವಾಗ ಈ ಶುಭ ಆಸೆಗಳ ದೀಪಕ ಪ್ರತಿಯೊಬ್ಬರ ಒಳಗಡೆ ಬೆಳಗುವುದೋ, ಎಲ್ಲರ ಸಹಯೋಗ ಇದ್ದಾಗ ಕಾರ್ಯದಲ್ಲಿ ಸಫಲತೆ ಇರುವುದು, ಎಲ್ಲರ ಮನಸ್ಸಿನಿಂದ ಈ ಧ್ವನಿ ಬರುವುದು, ಇದು ನನ್ನ ಜವಾಬ್ದಾರಿಯಾಗಿದೆ. ಯಾವಾಗ ಪ್ರತಿಯೊಬ್ಬರು ಸ್ವಯಂ ನಾವೀ ರೀತಿ ಜವಾಬ್ದಾರಿ ಎಂದು ತಿಳಿತೀವೋ, ಆಗ ಪ್ರತ್ಯಕ್ಷತೆ ಕಿರಣಗಳು ತಂದೆ ಮನೆಯಿಂದ ನಾಲ್ಕು ಕಡೆಗೆ ಹರಡುವವು. ಸ್ಲೋಗನ್ ಅಂತರ್ಮುಖತಾಕಿ ವಿಶೇಷತಾ ಕೋ ಧಾರಣ ಕರ್ಲೋ ತೋ ಸರ್ವಕಿ ದುಮಾಯಿ ಮಿಲ್ತಿ ರಹೇಗಿ. ಅಂತರ್ಮುಖತೆಯ ವಿಶೇಷತೆಯನ್ನು ಧಾರಣೆ ಮಾಡಿದಾಗ ಸರ್ವರ ಆಶೀರ್ವಾದಗಳು ದೊರಕುತ್ತಾ ಇರುವವು. ಅಚ್ಚ ಓಂ ಶಾಂತಿ.
ಕಾಟಕ್ಕೆ ಮನ ಸೋತು ನಿನ್ನಯ ಬಳಿ ಬಂದೆ ಬಾಬಾ ನಿನ್ನಯ ಬಳಿ ಬಂದೆ ಬಂದೇ ಮನದಲ್ಲಿ ನಿನ್ನನ್ನೇ ತುಂಬಿಕೊಂಡೆ ನಿನ್ನ
ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ.